ओवर पंदाड़ी जयकारी मूवत्तु थर्टी सेवन टारगेट ईजा स्पोर्ट्स क्लब नीता है आरफ रियल फाइटर्स पंदाटी आड़ता आलरे बंगलूर फ्रेंड्स तंड मोदल पंदाटली जयकार सोच मुख्यवागि मोदल तंड फाइनल टिकेट पड़क मत स्थान उडुपी तंड आड़ता है विनोद हरी आरंभिक हंत अंगण प्रवेश बेलूर गोपाल कृष्ण नम्म वेदिकेयिंद तुर्तु कार्यक्रम मध्यदल्लि ಉಳಿದಂತ ಎಲ್ಲ ಅತಿಥಿ ಗಣ್ಯರು ನಮ್ಮ ವೇದಿಕೆ ಮೇಲೆ ಬರಬೇಕು ಅಂತ ಹೇಳಿ ಮತ್ತೊಮ್ಮೆ ಅವರಲ್ಲಿ ವಿನಮ್ರವಾಗಿ ಕೇಳ್ಕೊಳ್ತಾ ಇದ್ದೇವೆ. ಎಲ್ಲ ಅತಿಥಿ ಗಣ್ಯರು ವೇದಿಕೆ ಮೇಲೆ ಕೂತ್ಕೊಳ್ಬೇಕು. ಪಂದ್ಯಾಟ ಮುಂದುವರಿಕೆಯನ್ನು ಕಾಣ್ತಾ ಇದೆ. ಆಗಡವಳಭಾಗದಲ್ಲಿ ಸೆಕೆಂಡ್ ಸೆಮಿಫೈನಲ್ ಆರಂಭಗೊಳ್ತಾ ಇದೆ. ಚೇಸಿಂಗ್ ಬಾರಿ 42-37 ಓಟದ ಅವಶ್ಯಕತೆ ಆರೋಪ ರಿಯಲ್ ಫೈಟರ್ಸ್ ಉಡುಪಿಯ ತಂಡದ ಜಯಕ್ಕಾಗಿ ಮೊದಲ ಓವರ್ಸ್ಕಾರಿಕ ಭಾಗದಲ್ಲಿ ರಾಹಿಲ್ ಬರ್ತಾ ಇದ್ದಾನೆ. ಕಾರ್ಯಕ್ಷಮತೆಯ ಕಾಳಗದಲ್ಲಿ ಅದ್ಯಾವ ಉಡುಪಿಯ ತಂಡ ಫೈನಲ್ ಟಿಕೆಟ್ ಅನ್ನು ಪಡ್ಕೊಳ್ತಾರೆ ನೋಡಬೇಕಾಗಿದೆ. ಆರಫ ರಿಯಲ್ ಫೈಟರ್ಸ್ ವರ್ಸಸ್ ಇಜಾನ್ ಸ್ಪೋರ್ಟ್ಸ್ ಕ್ಲಬ್. ರಾಹಿಲ್ ಮೊದಲ ಚೆಂಡಿಗಾಗಿ ಅರಿಗೆ ಸಂದ ಚೆಂಡು ಬಹಳ ಸುತ್ತ ಬರುತ್ತೆ. ಯಾರ್ ಕರ್ಲಂಡ್ ಅಲ್ಲವರು ಧರ್ಮೇಶ್ ಅಣ್ಣವರೇ, ಪ್ರಭಾಕರ್ಣ ಅವರೇ, ದಯಮಾಡಿ ಎಲ್ಲರೂ ವೇದಿಕೆ ಬನ್ನಿ. ಗೀತಾ ರಮೇಶ್ ಅವರೇ, ದಯಮಾಡಿ ಎಲ್ಲರೂ ಬರಬೇಕು ವೇದಿಕೆ ಮೇಲೆ. ನಾವು ಪೂರ್ತಿಯಾಗಿ ಇನ್ನು ವಂದನಾರ್ಪಣೆ ಕಾರ್ಯಕ್ರಮ ಮುಗಿಸಿಲ್ಲ. ಸಮಯದ ಅಭಾವದ ನಡುವೆ ಒಂದಿಷ್ಟು ಕಾರ್ಯಕ್ರಮಗಳನ್ನು ಮಾಡಿ ಪಂದ್ಯಾಟಕ್ಕೆ ಮತ್ತೆ ಚಾಲನೆಯನ್ನು ಕೊಟ್ಟಿದ್ದೇವೆ. ಯಾಕಂದರೆ ಪ್ರೇಕ್ಷಕರಿಗೆ ಬೇಜಾರಾಗಬಾರ್ದು ಎಂಬ ಉದ್ದೇಶದಿಂದ ದಯಮಾಡಿ ಎಲ್ಲರೂ ಬಂದು ಕೂತ್ಕೊಳ್ಳಿ. ಕುತ್ಕೊಂಡಲ್ಲಿಗೆ ನಾವು ವಂದನಾರ್ಪಣೆಯನ್ನು ಮಾಡಿ ನಿಮಗೆ ಗೌರವ ನೆನಪಿನ ಕಾಣಿಕೆಯನ್ನು ನೀಡ್ತೇವೆ ಅಂತೇಳಿ ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇವೆ. ಎಲ್ಲ ಅತಿಥಿಗಳು ನಮ್ಮ ವೇದಿಕೆ ಮೇಲೆ ಬರಬೇಕು. ಅಂಗಡ ಒಳವಾಗಿ ತಂಡ ಖಾತೆ ಆರಂಭವನ್ನು ಕಂಡುಕೊಂಡು ಇಜಾನ್ನ ತಂಡ ಹರಿ ಮುಖೇನವಾಗಿ ಮೊದಲ ಓಟ ದಾಖಲಾಗ್ತಾ ಇದೆ. 1-4 ವಿದೌಟ್ ಲಾಸ್ ಆರಫ ರಿಯಲ್ ಫೈಟರ್ಸ್ ವರ್ಸಸ್ ಇಜಾನ್. ಇಲ್ಲಿ ಪಂದ್ಯ ಆಟವನ್ನು ಆಡ್ತಾ ಇದ್ದಾರೆ. ಬೌಲರ್ಸ್ ಬ್ಯಾಕ್ ಡ್ರೈವ್ ಅನ್ನು ಮಾಡಿದಂತ ವಿನೋದ್ ಓಟವನ್ನು ಬಿಡ್ಕೊಡ್ತಾ ಇಲ್ಲ. ರಾಹಿಲಿ ಹಂತದಲ್ಲಿ ಕನಿಷ್ಠ ಮೊತ್ತದ ಕಾಳಗದಲ್ಲಿ ಆದ್ಯಾವ ತಂಡ ಫ್ರೆಂಡ್ಸ್ ಅನ್ನು ಎದುರಿಸ್ತಾರೆ ನೋಡಬೇಕಾಗಿದೆ. ಡಿ ಕೆ ಶಿ ಕಪ್ ಫೈನಲ್ ಪಂದ್ಯಾಟದಲ್ಲಿ ವೇದಿಕೆ ಕಾರ್ಯಕ್ರಮದ ನಡುವೆ ನಾವು ಬಹಳಷ್ಟು ಜನ ಇಲ್ಲಿ ಪಂದ್ಯಾಟದ ವೀಕ್ಷಣೆಗೆ ಬಂದಿದ್ದಾರೆ. ಅವರನ್ನ ಗುರುತಿಸುವಲ್ಲಿ ನಾವು ಕೂಡ ಸ್ವಲ್ಪ ವಿಫಲರಾದ್ರು ಅಂತ ಹೇಳ್ತಾ ಪೂರ್ಣೇಶ್ ಬೀಸ್ ಅವರು ಪಂದ್ಯಾಟದ ವೀಕ್ಷಣೆಯಲ್ಲಿದ್ದಾರೆ. ಹಾಗೆ ಬಹಳಷ್ಟು ಜನ ತೀರ್ಥಹಳ್ಳಿ ತಾಲೂಕಿನ ಜನಪ್ರತಿನಿಧಿಗಳು ಪಂದ್ಯಾಟದ ವೀಕ್ಷಣೆಯಲ್ಲಿದ್ದಾರೆ. ಶಿವಮೊಗ್ಗ ಜಿಲ್ಲೆಯಿಂದ, ಚಿಕ್ಕಮಗಳೂರು ಜಿಲ್ಲೆಯಿಂದ, ಉಡುಪಿ ಜಿಲ್ಲೆಯಿಂದ, ಬೇರೆ ಬೇರೆ ಜಿಲ್ಲೆಗಳಿಂದ ಬಂದಿರತಕ್ಕಂಥ ಎಲ್ಲ ಪ್ರೇಕ್ಷಕರನ್ನ ಒಟ್ಟಾರೆಯಾಗಿ ನಾವು ಪ್ರೀತಿಯಿಂದ ಈ ಒಂದು ಟೂರ್ನಮೆಂಟ್ಗೆ ಸ್ವಾಗತಿಸ್ತಾ ಇದ್ದಾವೆ. ಅಂಗಣ ಒಳಭಾಗದಲ್ಲಿ ವೈಡ್ ಬಾಲಿನ ಒಂದು ಸೂಚನೆ ಕೂಡ ಬರ್ತಾ ಇದೆ. ತನ್ನ ಮೊತ್ತ 2-4 ವಿದೌಟ್ ಲಾಸ್. ಇಪ್ಪತ್ತನಾಲ್ಕು ತಂಡಗಳ ನಡುವಣ ಹಣಾಹಣಿಯನ್ನು ಕಂಡ 3 ದಿನಗಳ ಕಾಲದ ಡಿಕೆಶಿ ಕಪ್ನ ಅಂತಿಮ ಹಂತಕ್ಕೆ ಬರ್ತಾ ಇದ್ದಾವೆ. ರಾಯೇಲ್ ಈ ಬಾರಿ ಸಂದ ಚೆಂಡು ಶಾರ್ಟ್ ರೈಸಿಂಗ್ ಡೆಲಿವರಿ ಬಹಳ ಸುತ್ತಮರಿದ ಹೊಡೆತ ಬ್ಯಾಕ್ಔಟ್ ಪಾಯಿಂಟ್ ಭಾಗದಲ್ಲಿ ವಿನೋದ್ ಖಾತೆಯಲ್ಲಿ ಒಂದು ಓಟ ಸೇರ್ಪಡೆ ಆಗ್ತಾ ಇದೆ. ತನ್ನ ಮೊತ್ತ 3. ಯಾವುದೇ ರೀತಿ ಆಘಾತವನ್ನು ಕಾಣದ ಆರಫ ರಿಯಲ್ ಫೈಟರ್ಸ್ ತಂಡ ಈ ಪಂದ್ಯಾಟವನ್ನು ಆಡ್ತಾ ಇದೆ. ಕರಾವಳಿ ಮತ್ತೊಂದು ಬಲಿಷ್ಠ ತಂಡ ಕೂಡ ಆರಫ ರಿಯಲ್ ಫೈಟರ್ಸ್. ಇತ್ತೀಚೆಗಷ್ಟೇ ಮೈಸೂರಿನ 3 ಲಕ್ಷ ರೂಪಾಯಿಗಳ ಒಂದು ಕಾವೇರಿ ಕಪ್ ಹಗಲು ರಾತ್ರಿ ಪಂದ್ಯಾಟವನ್ನು ಕೂಡ ಜಯಿಸಿದಂತ ಆರಫ
ರಿಯಲ್ ಫೈಟರ್ಸ್ ಇದಾನ್ ಸ್ಪೋರ್ಟ್ಸ್ ಕ್ಲಬ್ ಅನೆದರಿಸ್ತಾ ಇದೆ. ಚೇರಿಯ ಸೇರ್ಪಡೆ ಮಿಡುಗಡೆ ಮೊದಲ ಓವರ್ ಮುಕ್ತಾಯದಲ್ಲಿ ಬಾಗಿಲು ನಾಲ್ಕು ಓಟವನ್ನು ದಾಖಲಿಸಿರುವಂತಹ ಆರ್ಎಫ್ ರಿಯಲ್ ಫೈಟರ್ಸ್ ಇನ್ನು 36 ಎಸೆತ ಜಯಕ್ಕಾಗಿ 33 ಓಟದ ಅವಶ್ಯಕತೆ. ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ತೀರ್ಥಹಳ್ಳಿ ಸ್ಪೋರ್ಟ್ಸ್ ಅಂಡ್ ಕಲ್ಚರಲ್ಸ್ ಕ್ಲಬ್ ದೇಶಕ್ಕಾಗಿ ನಾವು ಸಂಘಟನೆ ಮತ್ತು ಸ್ನೇಹಜೀವಿ ಗೆಳೆಯರ ಬಳಗದ ಆಶಯದಲ್ಲಿ ಆಶ್ವಲ್ ಗೌಡ ಮುಂದಾಳುತ್ವದಲ್ಲಿ ಆದರ್ಶ ಉಂಚತ್ ಕಟ್ಟೆಯವರ ಮಾರ್ಗದರ್ಶನದಲ್ಲಿ ಅತಿ ಯಶಸ್ವಿ ಪಂದ್ಯ ಕೂಟವನ್ನು ಮುಂದುವರಿಸಲಾಗ್ತಾ ಇದೆ. ಆಸಿಪಾಯಿ ಅವರು ಪೂರ್ಣೇಶ್ ಕೆಳಕೆರೆ ಧ್ರುವಕುಮಾರ್ ಶ್ರೇಯಸ್ ಮತ್ತು ಮದನ್ ಶೆಟ್ಟಿ ಇವರೆಲ್ಲರ ಸಂಯೋಜನೆ ಒಂದು ಸಮಾನ ಮನಸ್ಕರ ತಂಡ ಈ ಒಂದು ಅತಿ ದೊಡ್ಡ ಡಿಕೆ ಶಿಕಪ್ಪನ ನಡೆಸ್ತಾ ಇದೆ ಕೂಡ. ಅಂಗಡ ಒಳಭಾಗದಲ್ಲಿ ಮತ್ತೊಂದು ಬೌಲರ್ ಪರಿಚಯವನ್ನು ಮಾಡ್ತಾ ಇದ್ದಾರೆ ಪುನೀತಾಚಾರ್. 36 ಎಸೆತ 33 ಓಟದ ಅವಶ್ಯಕತೆಯನ್ನು ಕೂಡ ಜಯಕ್ಕಾಗಿ. ಎಂ ಸ್ಪೋರ್ಟ್ಸ್ ನ ಮುಖಾಂತರವಾಗಿ ನೇರ ಪ್ರಸಾರವನ್ನು ಕೂಡ ಕಂಡುಕೊಳ್ತಾ ಇರುವಂತಹ ಈ ಒಂದು ತೀರ್ಥಹಳ್ಳಿಯ ಮೈದಾನದಲ್ಲಿ ಎರಡನೇ ಬಾರಿಗೆ ಟೂರ್ನಮೆಂಟ್ ಸಂಘಟಿಸ್ತಾ ಇದ್ದಾರೆ ಡಿಕೆ ಶಿಕಪ್ಗಾಗಿ. ಪುನೀತಾಚಾರ್ ಬರ್ತಾ ಇದ್ದಾನೆ ಬಾರಿ ಎರಡನೇ ಅವರ ಮೊದಲ ಚೆಂಡಿಗಾಗಿ. 36 ಎಸೆತ 33 ಓಟದ ಅವಶ್ಯಕತೆ ಈ ಬಾರಿ. ಹರಿಗೆ ಸಂದ ಚೆಂಡು ಬಹಳ ಶುತ ಮರೆತ ಎಸವನ್ನ ದಾಖಲಿಸಿದಂತ ಪುನೀತಾಚಾರ್ ಈ ಹಂತದಲ್ಲಿ ಬಲವಾಗಿರುವಂತ ಒಂದು ಸ್ಟಂಪ್ ಔಟ್ ಅಪೀಲ್ ಅನ್ನು ಕೂಡ ಮಾಡ್ತಾ ಇದ್ದಾರೆ ಈ ಹಂತದಲ್ಲಿ. ಆ ನಿಟ್ಟಲ್ಲಿ ಯಾವುದೇ ರೀತಿ ಆಘಾತವನ್ನು ಕಂಡುಕೊಳ್ತಾ ಇಲ್ಲ. ಉತ್ತಮ ರೀತಿ ಒಂದು ಕ್ಷೇತ್ರಕ್ಷಣೆಯನ್ನು ಕೂಡ ಸಂಪತ್ ಪೈಲಕರ ಮಾಡ್ತಾ ಇದ್ದಾರೆ. ತೀರ್ಥಹಳ್ಳಿಯಲ್ಲಿ ಅತಿ ಹೆಚ್ಚು ಬಾರಿ ಬಹುಶಃ ಉಡುಪಿಗೆ ಪ್ರಶಸ್ತಿಗೆ ಕೊಂಡೊಯ್ದಂತ ಎಕೆ ಸ್ಪೋರ್ಟ್ಸ್ನ ಒಂದು ಕಾಲ ಅತ್ಯುತ್ತಮ ಆಟಗಾರರು ಕೂಡ ಸಂಪತ್ ಪೈಲಕರ ವಿಕೆಟ್ ಕೀಪಿಂಗ್ ಅನ್ನು ಮಾಡ್ತಾ ಇದ್ದಾರೆ. ಇವಾಗಲೇ ನಮ್ಮ ಈ ಕಾರ್ಯಕ್ರಮದಲ್ಲಿ ರತ್ನಾಕರ್ ಶೆಟ್ಟಿ ಅವರು ದತ್ತಣ್ಣ ಮತ್ತು ಫ್ಯಾಮಿಲಿ ಇವಾಗಲೇ ಪಂದ್ಯಾಟದ ವೀಕ್ಷಣೆಯನ್ನು ಮಾಡ್ತಾ ಇದ್ದು ಮಾಜಿ ಸ್ಥಾಯಿ ಸಮಿತಿ ಅಧ್ಯಕ್ಷರು ಕೂಡ ಲಕ್ಷ್ಮೇಶ್ ಫ್ರೂಟ್ಸ್ ನ ಮಾಲೀಕರು ಕೂಡ ಅವರು ಇವಾಗಲೇ ಪಂದ್ಯಾಟ ವೀಕ್ಷಣೆಯಲ್ಲಿದ್ದಾರೆ. ಅವರಿಗೆ ಕೂಡ ನಮ್ಮ ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಯಾಕಂತ ಹೇಳಿದ್ರೆ ಟೂರ್ನಮೆಂಟಿಗೆ ಪ್ರಾಯೋಜಕರು ಬಹಳಷ್ಟು ಮುಖ್ಯ. ಇತ್ತೀಚಿನ ದಿನ ಬಹುಶಃ ಆರ್ಥಿಕತೆ ಕ್ರೋಢೀಕರಣ ಮಾಡುವುದಕ್ಕೆ ಸ್ಪಾನ್ಸರ್ಶಿಪ್ ವೆರಿ ಇಂಪಾರ್ಟೆಂಟ್ ಆಗ್ತದೆ. ಆ ನಿಟ್ಟಲ್ಲಿ ಮತ್ತೆ ಪಂದ್ಯದ ಮುಂದರಿಕೆಯನ್ನು ಕಂಡುಕೊಳ್ತಾ ಇದೆ. ಪಂದ್ಯಾವಳಿಗೆ ಸಹಕಾರವನ್ನು ಮಾಡಿರ್ತಕ್ಕಂಥ ರತಾರ್ ನಾಗೂರ್ ಅವರಿಗೆ ಪ್ರೀತಿಯ ಸ್ವಾಗತವನ್ನು ಸಮರ್ಪಿಸುತ್ತೇವೆ. ಸಂಪತ್ ಅವರ ಅಲ್ಲೇ ರೀ ಅಲ್ಲೇ ರೀ ಅಲ್ಲೇ ರೀ ಪ್ಲೇಯರ್ಸ್ ದಯಮಾಡಿ ಒಳಗೆ ಬರಬಾರ್ದು. ಸಂಪತ್ ಬೈಲಕೆರೆ ಅವರೇ ಗ್ರೌಂಡ್ ಒಳಗೇ ಇರಬೇಕು.
ಯಾವುದೆ ಆಟಗಾರ ಆದರೂ ಕೂಡ ರೀತಿ ನೀತಿಗಳನ್ನು ಮೀರಿ ವರ್ತಿಸಬಾರದು ಮೂರು ದಿನಗಳಿಂದ ಸುಲಲಿತವಾಗಿ ಸಾಟ್ತಾ ಇರತಕ್ಕಂತ ಪಂದ್ಯಾವಳಿ ಕೊನೆಯ ಎರಡನೇ ಸೆಮಿ ಫೈನಲ್ ಪಂದ್ಯಾಟದ ಸೆಕೆಂಡ್ ಇನ್ನಿಂಗ್ಸ್ ನಲ್ಲಿ ನಾವೆಲ್ಲ ಇದ್ದೇವೆ ಅಲ್ಲಿ ಥರ್ಡ್ ಅಂಪೈರ್ ಡಿಸಿಷನ್ ಕೊಡ್ತಾರೆ ದಯಮಾಡಿ ವೇಟ್ ಮಾಡಿ ಅಲ್ಲಿ ಕಮೆಂಟ್ರಿ ಬಾಕ್ಸ್ ಮುಂಭಾಗದಲ್ಲಿ ಯಾರು ನಿಂತ್ಕೊಂಡ್ಬಾರ್ದು ಆಡಿಯನ್ಸ್ ದಯಮಾಡಿ ಗಮನಿಸ್ಕೊಳ್ಳಿ ಕಮೆಂಟ್ರಿ ಬಾಕ್ಸ್ ಮೇಲ್ಭಾಗದಲ್ಲಿ ಇರ್ತಕ್ಕಂಥವ್ರು ಮುಂಭಾಗದಲ್ಲಿ ಇರ್ತಕ್ಕಂಥ ಎಲ್ಲರೂ ತೆರವುಗೊಳಿಸ್ಬೇಕು ದಯಮಾಡಿ ತೆರವುಗೊಳಿಸಲೇಬೇಕು ಹೊರಗಡೆ ಹೋಗಿ ಕಮೆಂಟ್ರಿ ಬಾಕ್ಸ್ ಮುಂಭಾಗದಲ್ಲಿ ಮೇಲ್ಭಾಗದಲ್ಲಿ ನಿಂತ್ಕೊಂಡಿರ್ತಕ್ಕಂಥ ಉಳಿದ ಪ್ರೇಕ್ಷಕರು ದಯಮಾಡಿ ತೆರವುಗೊಳಿಸಿ ಮುಕ್ತ ಪಂದ್ಯಾಟಕ್ಕಾಗಿ ಅವಕಾಶವನ್ನು ಮಾಡಿಕೊಡಿ ದಯಮಾಡಿ ಸಹಕರಿಸಿ ಎಂಬುದಾಗಿ ಕೇಳಿಕೊಳ್ತಾ ಇದ್ದೇವೆ ಸೆಮಿಫೈನಲ್ ನ ಎರಡನೇ ಸೆಮಿಫೈನಲ್ ಅರ್ಧ ಪಂದ್ಯಾಟದ ತರುವಾಯದಲ್ಲಿ ಫೈನಲ್ ಪಂದ್ಯಾಟ ಕೂಡ ಜಾರಿಯಾಗಬೇಕಾಗಿದೆ ನಿಮ್ಮೆಲ್ಲರ ಸಹಕಾರ ಬೇಕಾಗಿದೆ ಮೂರು ದಿನಗಳ ಕಾಲ ನಮ್ಮೊಂದಿಗೆ ಸಹಕಾರವನ್ನು ಮಾಡಿದಿರಿ ಆಟಗಾರರು ಪ್ರೇಕ್ಷಕರು ಇವತ್ತು ಕೂಡ ನಿಮ್ಮ ಸಹಕಾರ ಮುಂದುವರಿಯಲಿ ನಮ್ಮ ಕಾರ್ಯಕ್ರಮದ ಮುಖ್ಯ ವೇದಿಕೆ ಮೇಲೆ ಪ್ರಾರ್ಥನೆಯನ್ನು ಮಾಡಿ ನಮ್ಮನ್ನೆಲ್ಲ ರಂಜಿಸಿದಂತ ಉಷಾ ಮೇಡಂ ಅವರು ನೆನಪಿನ ಕಾಣಿಕೆಯನ್ನು ಪಡ್ಕೊಳ್ಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೇವೆ ದಯಮಾಡಿ ಆಯೋಜಕರು ಅವರಿಗೆ ನೆನಪಿನ ಕಾಣಿಕೆಯನ್ನು ನೀಡಿ ಗೌರವಿಸಬೇಕು ಉಷಾ ಬಾಳೆಬೈಲ್ ಅವರು ಸಂಪತ್ ಅವರೇ ದಯವಿಟ್ಟು ಕ್ರೀಡೆಯನ್ನ ಕ್ರೀಡೆಯಾಗಿಯೇ ನೋಡುವ ದಯಮಾಡಿ ತೀರ್ಪು ಏನು ಬರುತ್ತೆ ಅದನ್ನು ಕೊಡ್ತಾರೆ ದಯಮಾಡಿ ಅಲ್ಲಿ ಕಮೆಂಟ್ರಿ ಬಾಕ್ಸ್ ಮೇಲೆ ನಿಂತವರು ಹೊರಗಡೆ ಇದ್ದವರು ದಯಮಾಡಿ ಅಕ್ಕಪಕ್ಕದಲ್ಲಿ ಇರ್ತಕ್ಕಂಥವ್ರು ತೆರವುಗೊಳಿಸ್ಕೊಡಿ ಅಲ್ಲಿ ಥರ್ಡ್ ಅಂಪೈರಿಗೆ ಸಮಸ್ಯೆ ಆಗ್ತಾ ಇದೆ ಸ್ಕೋರ್ ಹಾಕೋರಿಗೆ ಸಮಸ್ಯೆ ಆಗ್ತಾ ಇದೆ ವೀಕ್ಷಕ ವಿವರಣೆಯನ್ನು ತಿಳಿಸೋರಿಗೂ ಸಮಸ್ಯೆ ಆಗ್ತಾ ಇದೆ ದಯಮಾಡಿ ಎಲ್ಲರೂ ಕೂಡ ತೆರವುಗೊಳಿಸಲೇಬೇಕು ಇದು ನಮ್ಮೂರಿನ ತೀರ್ಥಹಳ್ಳಿಯ ಪಂದ್ಯಾವಳಿ ಸಹಕಾರ ಮಾಡಿ ಅಲ್ಲಿ ಯಾರು ಇರಬಾರ್ದು ಬೇರೆ ಸಾವಿರಾರು ಸಂಖ್ಯೆಯಲ್ಲಿ ಪ್ರೇಕ್ಷಕರು ಕೂಡ ತುದಿಗಾಲಲ್ಲಿ ಈ ಸೆಮಿಫೈನಲ್ ಪಂದ್ಯಾಟದ ವೀಕ್ಷಣೆಯನ್ನು ಮಾಡ್ತಾ ಇದ್ದಾರೆ ಅವರೆಲ್ಲರ ಸಮಯವನ್ನ ಕೊಲ್ಲುವಂತ ಪ್ರಯತ್ನ ನಾವು ಯಾರು ಮಾಡಬಾರ್ದು ಸಮಯಕ್ಕೆ ಬಹಳ ಬೆಲೆ ಇದೆ ಹಾಗಾಗಿ ಆ ಪ್ರೇಕ್ಷಕರ ಸಮಯವನ್ನು ಉಳಿಸ್ಕೊಟ್ಟು ನಾವು ಪಂದ್ಯಾಟವನ್ನು ಮುಗಿಸುವ ಇರಾದೆಯಲ್ಲಿ ಆಯೋಜಕರಿದ್ದಾರೆ ಪಂದ್ಯಾಟ ಮುಂದುವರಿಕೆಯನ್ನು ಕಾಣಲಿ ವಿನಯ್ ಉದ್ಯಾವರ್ ಅಂಪೈರ್ ಡಿಸಿಷನ್ ನೋ ಬಾಲ್ ಅಂತ ಕೊಟ್ಟಿದ್ದಾರೆ ನೋ ಬಾಲ್ ನ ಒಂದು ಸೂಚನೆ ಬರ್ತಾ ಇದೆ ಹಾದಲ್ಲಿ ಫ್ರೀಟ್ ಅವಕಾಶ ಐತೆ ತನ್ನಲ್ಲಿ ಹರಿದಣ್ಣಲ್ಲಿ ಬಹಳ ಸಮರ್ಥ ಹೊಡೆತ ದೀಪಾಕ್ಷನ್ ಅವರು ಸಿಮಾರ ಕ್ಯಾಂಚಿನಲ್ಲಿ ಒಂದೋಟ ಎರಡನೇ ಓಟವನ್ನು ಕೂಡ ಪೂರೈಕೆ ಮಾಡಿದಂತ ಹರಿ ಎರಡು ಓಟಗಳನ್ನ ಪೂರೈಕೆ ಮಾಡಿಕೊಂಡು ತಳಮೊತ್ತ ಈ ಹಂತದಲ್ಲಿ ಸಾವನ್ ಮೂವತ್ತೇಳು ಓಟವನ್ನು ದಾಖಲಿಸಬೇಕಂತ ಒಂದು ತಂಡ ಆರಪ್ಪ ರಿಯಲ್ ಫೈಟರ್ಸ್ ಇಲ್ಲಿ ಪಂದ್ಯ ಆಟವನ್ನು ಆಡ್ತಾ ಇದೆ ಹಗಲು ಇದನ್ನ ಒಳ ತೀರನ್ನು ಪಡ್ಕೊಂಡ ಚೆಂಡು ತೀರಾ ಕ್ಲೋಸ್ ಆಗಿ ಬಿದ್ದಂತ ಪುನೀತ್ ಆಚಾರ್ಯ ಒಂದು ಎಸೆತ ಒಂದು ಸೋಳಾಂಚಿಗೆ ಬರ್ತಾ ಇದೆ ಕೂಡ ಸೆಕೆಂಡ್ ಸೆಮಿಫೈನಲ್ ಪಂದ್ಯಾಟ ಡಿ ಕೆ ಶಿಖ ಪ್ರಾಶ್ಯ ಮಾಡ ಪಂದ್ಯಾಟದಲ್ಲಿ ನಡೀತಾ ಇದೆ ಉಡುಪಿ ಎರಡು ಪ್ರತಿಷ್ಠೆ ತಂಡಗಳು ಕೂಡ ಸರ್ಪ್ರೈಸ್ ಬಾಯ್ ಮಾಲೀಕತ್ವದಲ್ಲಿ ಇಜಾನ್ ಆಡ್ತಾ ಇದ್ದಾರೆ ಆರ್ಎಫ್ ಆರ್ ರಿಯಲ್ ಫೈಟರ್ಸ್ ಕೂಡ ಮತ್ತೊಂದು ಹೆಸರಾಂತ ತಂಡ ಇಲ್ಲಿ ಪಂದ್ಯಕೂಟವನ್ನು ಆಡ್ತಾ ಇದೆ ಮತ್ತೆ ಪುನೀತ್ ಎಸ್ಎನ್ ಚೆಂಡು ಓಟಗಳಿಗೆ ಅವಕಾಶವನ್ನು ಮಾಡಿ ಕೊಡ್ತಾ ಇಲ್ಲ ಮತ್ತೆ ಡಾಟ್ ಬಾಲಿನ ಸೇರ್ಪಡೆಯು ಕೂಡ ಏಳು
ಕೊನೆ ಮೂರು ಚಂಡಗಳು ಬಾಕಿ ಉಳ್ಕೊಳ್ತಾ ಇದೆ. ಎರಡನೇ ಓವರ್ ನಲ್ಲಿ ಪುನೀತಾ ಚಾರಿಜನ್ನ ಪರವಾಗಿ ಇದನ್ನ ಮಧ್ಯೆ ಹರಿಗೆ ಸದ ಚೆಂಡು ಮತ್ತೆ ಓಟವನ್ನ ಬಿಡ್ಕೊಡ್ತಾ ಇಲ್ಲ. ಲೋ ಸ್ಕೋರಿಂಗ್ ಮ್ಯಾಚ್ ಅಲ್ಲಿ ಇವಾಗ ಬೀಗ ಹೋರಾಟದ ಸೂಚನೆಯನ್ನು ಕೊಡ್ತಾ ಇರುವಂತ ಇಸಾನಿನ ತಂಡ ಹಿಂದೆ ಮೈಟಿ ಬೆಂಗಳೂರಿನ ವಿರುದ್ಧ ಜನಪ್ರಿಯ ಮೈಟಿಯ ವಿರುದ್ಧ ನಂಬಲ ಸಾಧ್ಯ ರೀತಿ ಒಂದು ಕ್ವಾರ್ಟರ್ ಫೈನಲ್ ಜಯವನ್ನ ಕೂಡ ದಾಖಲಿಸಿತ್ತು. ಇಲ್ಲಿಗ ಸೆಮಿಫೈನಲ್ ಆಡ್ತಾ ಇದ್ದಾರೆ ಇಸಾನ್ ಸ್ಪೋರ್ಟ್ಸ್ ಕ್ಲಬ್ ಉಡುಪಿ ತಂಡ ಆಟವನ್ನು ಆಡ್ತಾ ಇದೆ. ಡಿ ಕೆ ಶಿವಕುಮಾರ್ ಕಪ್ ಹಗಲು ರಾತ್ರಿಯ ರಾಷ್ಟ್ರೀಯ ಮಟ್ಟದ ಕ್ರಿಕೆಟ್ ಪಂದ್ಯಕೂಟ ಈ ಮೈದಾನದಲ್ಲಿ ಸಾಗಿ ಬರ್ತಾ ಇದೆ. ಮೂರು ದಿನಗಳ ಕಾಲದ ಕ್ರಿಕೆಟಿನ ಫೆಸ್ಟಿವಲ್ ಇವಾಗ ಅಂತಿಮ ಹಂತಕ್ಕೆ ಬರ್ತಾ ಇದೆ. ಮತ್ತೆ ಪುನೀತಿ ಬಾರಿ ಹರಿಗೆ ಸಿರುವಂತ ಚೆಂಡು ಬಹಳ ಸಮರ್ಥ ಹೊಡೆತಾ ಅವಕಾಶ ಇತ್ತು. ದೀಪಕ್ ಗೌರವಾಗಿದ್ದಲ್ಲಿ ಗೌರೀಶ ಕ್ಷೇತ್ರ ರಕ್ಷಣೆಯನ್ನು ಮಾಡಿದ್ರು ಕೂಡ ಒಂದೋಟ ಮಾತ್ರ ಸೇರ್ಪಡೆ ಆಗ್ತಾ ಇದೆ. ತಳ ಮೊತ್ತ ಎಂಟು ಓಟಗಳು. ಅಂಪೈರ್ ಗಮನಕ್ಕೆ ಒಂದೇ ಎಸ್ ಬಾಕಿ ಇದೆ. ಲಾಸ್ಟ್ ಒನ್ ಬಾಲ್ ಟು ಗೋ. ತಳ ಮೊತ್ತ ಎಂಟು ಓಟಗಳು. ಮೂರು ಲಕ್ಷ ರೂಪಾಯಿಗಳ ಒಂದು ಪಂದ್ಯಾಟ ಬಹಳಷ್ಟು ವೈಭವೋಪೇತವಾಗಿ ನಡೀತಾ ಇರುವಂತಹ ಡಿ ಕೆ ಶಿಕ್ಕಪ್ಪನ ಈ ಹೊತ್ತಿನಲ್ಲೂ ಕೂಡ ಸಮರೋಪಾದಿ ಪ್ರೇಕ್ಷಕರು ಪಂದ್ಯಕೂಟವನ್ನು ವೀಕ್ಷಿಸ್ತಾ ಇದ್ದಾರೆ. ತೀರ್ಥಹಳ್ಳಿಯ ತಾಲೂಕಿನ ಮೈದಾನದಲ್ಲಿ ಈ ಟೂರ್ನಮೆಂಟ್ ಸಾಗ್ತಾ ಇದೆ. ಇನ್ನೊಂದು ಫೈನಲ್ ಪಂದ್ಯಾಟ ಮಾತ್ರ ಬಾಕಿ ಇದೆ ಡಿ ಕೆ ಶಿಕ್ಕಪ್ಪಗಾಗಿ. ಮತ್ತೆ ಪುನೀತಿ ಬಾರಿ ವಿನೋದ್ ಗೆ ಸಣ್ಣ ಚೆಂಡು ಮೊದಲ ಹೋದರಿ ಆಗತ್ತೆ. ಅಲ್ಲಿ ಯಾರಪ್ಪ ರಿಯಲ್ ಫೈನಲ್ಸ್ ಬಾರಿ ಪುನೀತ್ ಆಚಾರ್ಯ ಸಸ್ಸನ್ನು ಪಡ್ಕೊಂಡ್ರು. ವಿನೋದ ವಾಪಸ್ ಆಗ್ತಾ ಇದ್ದಾನೆ ಎಂಟಕ್ಕೆ ಒಂದು ಮೊದಲ ಸಸ್ಸನ್ನು ಪಡ್ಕೊಂಡಂತ ಒಂದು ತಂಡ ಇದಾನ್ ಸ್ಪೋರ್ಟ್ಸ್ ಕ್ಲಬ್ ಉಡುಪಿಯ ತಂಡ. ಇವಾಗಲೇ ಟೂರ್ನಮೆಂಟಿನ ಮುಂದಾಳುತ್ವವನ್ನು ವಹಿಸಿಕೊಂಡಿರುವಂತ ಅಶ್ವಲ್ ಗೌಡ್ರ ಧರ್ಮಪತ್ನಿ ಅವರು ಇವಾಗಲೇ ಆಗಮಿಸಿದ್ದಾರೆ. ಧನ್ಯ ಅಶ್ವಲ್ ಗೌಡ್ ಅವರು ಇವಾಗಲೇ ಆಗಮಿಸಿದ್ದಾರೆ. ಅವರಿಗೆ ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. 30 ಸತ 29 ಓಟದ ಅವಶ್ಯಕತೆಯೂ ಕೂಡ. ಆಗಲ ಒಳಭಾಗದತ್ತ ತರುಣ್ ಪಡುಮಿತ್ರ ಮತ್ತೋರು ಯುವ ಆಟಗಾರರ ಸೇರ್ಪಡೆ. ಪ್ರತಿ ಒಂದು ಎಸೆತ ಓಟಗಳು ಬಂದರೂ ಕೂಡ ಈ ಒಂದು ಪಂದ್ಯ ಬಹುಶಃ ಕೊನೆ ಹಂತದಲ್ಲಿ ಬಹಳಷ್ಟು ಕುತೂಹಲಕಾರಿ ಮುಕ್ತಾಯವನ್ನು ಕಾಣುವ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ಡಿ ಕೆ ಶಿಕ್ಕಪ್ಪಗಲು ರಾತ್ರಿ ಪಂದ್ಯಕೂಟ ಇಲ್ಲಿ ನಡೀತಾ ಇದೆ. ಜನಪ್ರಿಯತೆ ದೃಷ್ಟಿಕೋನಕ್ಕೆ ಹೋದಾಗ ಬಹುಶಃ ಇತ್ತೀಚಿನ ದಿನಗಳ ಡೇ ಮ್ಯಾಚ್ಗಳಿಗಿಂತ ಡೇ ನೈಟ್ ಪಂದ್ಯಾಟ ಒಂದಷ್ಟು ಮುಂಚೂಣಿಯನ್ನು ಪಡ್ಕೊಳ್ತದೆ. ಆ ನಿಟ್ಟಲ್ಲಿ ಹಗಲು ರಾತ್ರಿಯ ಪಂದ್ಯಕೂಟವನ್ನು ಎರಡನೇ ಬಾರಿಗೆ ಸತತವಾಗಿ ಡೇ ನೈಟ್ ರೂಪದಲ್ಲಿ ನಡೆಸಾರುವಂತಹ ಒಂದು ತಂಡ ಕೂಡ ತೀರ್ಥಹಳ್ಳಿ ಸ್ಪೋರ್ಟ್ಸ್ ಅಂಡ್ ಕಲ್ಚರಲ್ಸ್ ಕ್ಲಬ್ ದೇಶಕ್ಕಾಗಿ ನಾವು ಸಂಘಟನೆ ಹಾಗೂ ತೇಜೀವಿ ಗೆಳೆಯರ ಬಳಗ ಇವರೆಲ್ಲರ ಒಂದು ಸಂಯುಕ್ತ ಆಶಯ ನಡೀತಾ ಇರುವಂತಹ ರಾಷ್ಟ್ರೀಯ ಮಟ್ಟ ಪಂದ್ಯಕೂಟ ಇದಾಗ್ತಾ ಇದೆ. ಅಂಗಡ ಒಳಭಾಗದಲ್ಲಿ ರಾಹಿಲ್ ಮತ್ತೆ ಸಾರಿಕ ಭಾಗವನ್ನು ಕಂಡುಕೊಳ್ತಾ ಇದ್ದಾರೆ. ಅಂಡ ಫೋರ್ ನಂಬರ್ 2 ಸ್ಕೋರ್ 8-1. ತರುಣ್ ಪಡುಬಿದ್ರೆ ಹೊಸ ದಾಂಡಿಗರ ಸೇರ್ಪಡೆಯೂ ಕೂಡ. ಪಂದ್ಯಾವಳಿ ನಡೀಬೇಕಾದ್ರೆ ಬಹಳಷ್ಟು ತೆರೆ ಮರೆ ಹಿಂದಿನ ಕೆಲಸ ಕಾರ್ಯಗಳನ್ನು ಮಾಡಿಕೊಟ್ಟವ್ರನ್ನು ಕೂಡ ಇವತ್ತು ನೆನೆಸ್ಕೊಳ್ಳೇಬೇಕು. ಹಾಗಾಗಿ ಸುಬ್ರಹ್ಮಣ್ಯ ಅವರು ತೀರ್ಥಹಳ್ಳಿಯ ಲೆದರ್ ಬಾಲ್ ಕ್ರಿಕೆಟ್ನ ಬಹಳಷ್ಟು ಅನುಭವಿ ಆಟಗಾರರು. ಇಲ್ಲಿ ಬಹಳಷ್ಟು ಮಕ್ಕಳಿಗೆ ಅವರು ಲೆದರ್ ಬಾಲ್ನ ಕೋಚ್ ಆಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಈ ಟೂರ್ನಮೆಂಟಿನ ಪಿಚ್ ನಿರ್ವಹಣೆಯಲ್ಲಿ ಬಹಳಷ್ಟು ದಿನಗಳ ಕಾಲ ಆಯೋಜಕರ ಜೊತೆಗೆ ಸತತವಾಗಿ ಪರಿಶ್ರಮವನ್ನು ಹಾಕಿದ್ದಾರೆ. ದಯಮಾಡಿ ಅವರು ನಮ್ಮ ವೇದಿಕೆ ಮೇಲೆ ಕೂತ್ಕೊಂಡು ಪಂದ್ಯಾಟದ ವೀಕ್ಷಣೆಯನ್ನು ಮಾಡಬೇಕು ಸುಬ್ರಹ್ಮಣ್ಯ ದಾನ್ಸಾಲಿ ಅವರು ಅಂತೇಳಿ ಅವರಿಗೆ ವಿನಮ್ರವಾಗಿ ಕೇಳ್ಕೊಳ್ತಾ ಇದ್ದಾವೆ. ಹಾಗೆ ಕಂಡಿಲ್ ರಾಘು ಶೆಟ್ಟಿಯವರ ಮಗ ಅದ್ದು ಅವರು ಎಲ್ಲೇ ಇದ್ರು ವೇದಿಕೆ ಮುಂಭಾಗ ಬರಬೇಕು. ಸುಬ್ರಹ್ಮಣ್ಯ ದಾನ್ಸಾಲಿ ಅವ್ರನ್ನ ಮತ್ತೊಮ್ಮೆ ಪ್ರೀತಿಯಿಂದ ವೇದಿಕೆಗೆ ಸ್ವಾಗತಿಸ್ತಾ ಇದ್ದಾವೆ.
ಅಂಗಡವಳ ಭಾಗದ ರಿವರ್ಸ್ ಬಹಳ ಪ್ರಯತ್ನ ಮಾಡಿದ್ರು ಬೈ ಮುಖೇನ ಒಂದು ಅಚ್ಚರಿಯ ಸೇರ್ಪಡೆ ತಣಮೊತ್ತ ಹತ್ತೋಟಗಳು ಮೂವತ್ತೇಳು ಓಟವನ್ನ ಜಯಕ್ಕಾಗಿ ದಾಖಲಿಸಬೇಕಾಗಿರುವಂತಹ ಒಂದು ತಂಡ ಹತ್ತೋಟವನ್ನ ಈ ಹಂತದಲ್ಲಿ ದಾಖಲಿಸ್ತಾ ಇದೆ ಟೆನ್ ಫಾರ್ ಒನ್ ಮೊದಲ ಹೋದರೆ ಆಘಾತವನ್ನ ಕಂಡುಕೊಂಡು ಆಡ್ತಾ ಇರುವಂತಹ ಆರ್ಎಫ್ ರಿಯಲ್ ಫೈಟರ್ಸ್ ಮತ್ತೆ ರಾಹಿಲಿ ಬರ್ ಎಸನ ಚೆಂಡು ತರುಣ್ ಬೌಲರ್ಸ್ ಬ್ಯಾಕ್ ಡ್ರೈವ್ ಅನ್ನ ಮಾಡಿದ್ರು ರಾಂಗ್ ಆಫ್ ಆಗದತ್ತ ಒಂದೋಟದ ಸೇರ್ಪಡೆಯು ಕೂಡ ಸ್ಕೋರ್ ಇಸ್ ಆನ್ 11 ಫಾರ್ ಲಾಸ್ ಆಫ್ ಒನ್ ಎಂ ಸ್ಪೋರ್ಟ್ಸ್ ಮುಖಾಂತರವಾಗಿ ಟೂರ್ನಮೆಂಟ್ ನೇರ ಪ್ರಸಾರವನ್ನು ಕೂಡ ಕಂಡುಕೊಳ್ತಾ ಇದೆ ಡಿ ಕೆ ಶಿಖಾಪ್ ಈ ಬಾರಿ ಸಂದ ಚೆಂಡು ತಟ್ಟಿ ಮುಟ್ಟಿ ಮತ್ತೆ ಹರಿ ಒಂದೋಟ ಪೂರೈಕೆಯನ್ನು ಮಾಡಿಕೊಂಡ್ರು ಹನ್ನೆರಡಕ್ಕೆ ಒಂದು ಖ್ಯಾತನಾಮ ತಂಡಗಳೆಲ್ಲ ಬಹುಶಃ ಟೂರ್ನಮೆಂಟ್ ಇಂದ ನಂಬಲ ಸಾಧ್ಯ ರೀತಿಯಲ್ಲಿ ನಿರ್ಗಮಿಸಿದ್ದಾರೆ ಜಾನ್ಸನ್ ಜೈ ಕರ್ನಾಟಕ ಜನಪ್ರಿಯ ಮೈಟಿ ಆರ್ ಕೆ ಸರ್ವಧರ್ಮದಂತ ತಂಡಗಳು ಯುನೈಟೆಡ್ ಜಾಗುವಾರ್ ಬಹಳಷ್ಟು ಬೇಗನೆ ವಾಪಸ್ ಆದ್ರು ಡಿ ಕೆ ಶಿಖಾಪ್ನಲ್ಲಿ ಈತನ್ ಮಧ್ಯೆ ತರುಣ್ ದಾನಲ್ಲಿ ಮತ್ತೊಂದು ಬಹಳ ಸಮರ್ಥ ಹೊಡೆತ ನೋಮಾನ್ಸ್ ಲ್ಯಾಂಡ್ ಅಲ್ಲಿ ಓಟ ಬರ್ತಾ ಇದೆ ಡಿಪ್ಪಿಡಿಗಳ ಭಾಗದಲ್ಲಿ ಒಂದು ಓಟವನ್ನು ತರುಣ್ ಪೂರೈಕೆ ಮಾಡಿಕೊಂಡ್ರು ಹದಿಮೂರರ ಮೊತ್ತವನ್ನು ತಲುಪ್ತಾ ಇದೆ 13 ಫಾರ್ ಲಾಸ್ ಆಫ್ ಒನ್ ಮೊದಲ ಹೋದರೆ ಆಘಾತವನ್ನು ಕಂಡುಕೊಂಡು ಆಡ್ತಾ ಇದೆ ಆರ್ ಎಫ್ ಆರ್ ರಿಯಲ್ ಫೈಟರ್ಸ್ ಈ ಬಾರಿ ರಾಹಿಲ್ ಎಸ್ಸಂದ ಚೆಂಡು ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ ಮೂರನೇ ಓವರ್ ಚಾಲ್ತಿಯಲ್ಲಿ ಪಂದ್ಯಾಟ ನಡೀತಾ ಇದೆ ಲಾಸ್ಟ್ ಒನ್ ಅಂತಿಮ ಎಸೆತ ಮಾತ್ರ ಮೂರನೇ ಓವರ್ ಅಲ್ಲಿ ಬಾಕಿ ಉಳ್ಕೊಳ್ತಾ ಇದೆ ಬಹಳಷ್ಟು ಕುತೂಹಲಕಾರಿ ರೋಮಾಂಚಕ ಸೆಮಿಫೈನಲ್ ಪಂದ್ಯಾಟ ಇಲ್ಲಿ ಸಾಗಿ ಬರ್ತಾ ಇದೆ ಡಿ ಕೆ ಶಿಖಾಪ್ಗಾಗಿ ಇದನ್ನದೆ ರೈಸಿಂಗ್ ಡೆಲಿವರಿ ಮತ್ತೆ ಓಟವನ್ನು ಬಿಟ್ಕೊಡ್ತಾ ಇಲ್ಲ ಓಟಗಳು ಕೂಡ ಬರ್ತಾ ಇಲ್ಲ ರಾಯಿಲಿ ಬಾರಿ ಬಹಳ ಸುತ್ತಮರ್ತ ಓವರ್ ಅನ್ನು ಎಸೆದ್ರು ಮೊದಲ ಮೂರು ಓವರ್ಗಳಲ್ಲಿ ಇವಾಗ ತಂಡದ ಮೊತ್ತ ಹದಿಮೂರಕ್ಕೆ ಒಂದು ಅಂತಿಮ 24 ಎಸೆತ 24 ಓಟಗಳ ಅವಶ್ಯಕತೆ ಪ್ರತಿ ಒಂದು ಎಸೆತ ಓಟವನ್ನು ದಾಖಲಿಸಿದ್ರು ಕೂಡ ಆರ್ ಎಫ್ ಆರ್ ರಿಯಲ್ ಫೈಟರ್ಸ್ಗೆ ಅವಕಾಶ ಇದೆ ಏಸಾನ್ ಕೂಡ ಬಹಳ ಶುದ್ಧ ಮರೆತ ಒಂದು ಬೌಲಿಂಗ್ ಲೈನ್ ಅಪ್ ಅನ್ನ ಹೊಂದಿರುವ ತಂಡ ಸಮಾಲೋಚನೆ ಮಾಡ್ತಾ ಇದೆ ಇವಾಗಲೇ ಮೊದಲ ತಂಡವಾಗಿ ಫ್ರೆಂಡ್ಸ್ ಬೆಂಗಳೂರಿನ ತಂಡ ಫೈನಲ್ ಪ್ರವೇಶವನ್ನು ಮಾಡಿದ್ದಾರೆ ಡಿ ಕೆ ಶಿಖಾಪ್ನಲ್ಲಿ ಮತ್ತೊಂದು ಸ್ಥಾನಕ್ಕಾಗಿ ಉಡುಪಿ ತಂಡಗಳು ಹೋರಾಟವನ್ನು ಮಾಡ್ತಾ ಇದೆ ಇಜಾನ್ ಮತ್ತು ಆರ್ ಎಫ್ ಆರ್ ರಿಯಲ್ ಫೈಟರ್ಸ್ ಪಂದ್ಯಾಟದ ಮುಂದರಿಕೆ ಬೇಗ ಮಾಡಿಕೊಳ್ಳಿ ಅನ್ನೋದಾಗಿ ಕೇಳಿಕೊಂಡು ಹೊಸ ಬೌಲರ್ ಪರಿಚಯವನ್ನು ಮಾಡ್ತಾ ಇರುವಂತಹ ಒಂದು ತಂಡ ಐಸಾನ್ ಸ್ಪೋರ್ಟ್ಸ್ ಈ ಬಾರಿ ಮತ್ತೆ ಬಹುಶಃ ಪುನೀತ್ ಆಚಾರ್ಯನ್ನ ಬಳಸುವಂತಹ ಸೂಚನೆಯನ್ನು ಕೊಡ್ತಾ ಇದೆ ನಾಲ್ಕನೇ ಓವರ್ ಮೊದಲ ಚೆಂಡಿಗಾಗಿ 24 ಓಟದ ಅವಶ್ಯಕತೆ ಟೆನಿಸ್ ಬಾಲ್ ಕ್ರಿಕೆಟ್ನ ಒಂದು ವೈಭವೋಪೇತ ಪಂದ್ಯಕೂಟ ಇಲ್ಲಿ ಸಾಕ್ತಾ ಇದ್ರೆ ಮೇ ತಿಂಗಳ ಮೊದಲ ವಾರದಲ್ಲಿ ಹೊಸನಗರ ಬ್ರದರ್ಸಿನ ತಂಡ ಕೂಡ ಮತ್ತೊಂದು ಐತಿಹಾಸಿಕ ಪಂದ್ಯಾಟವನ್ನು ಹೊಸನಗರದಲ್ಲಿ ನಡೆಸ್ತಾ ಇದ್ದಾರೆ ಬಹುಶಃ ಅದು ಮೇ ಮಧ್ಯಭಾಗ ಅಂತ ಕಾಣುತ್ತೆ ಆ ಸಂದರ್ಭದಲ್ಲಿ 2.5 ಲಕ್ಷ ರೂಪಾಯಿಗಳ ಒಂದು ಹಗಲು ರಾತ್ರಿ ಬ್ರದರ್ಸ್ ಪಂದ್ಯಾಟವನ್ನ ಮತ್ತೆ ಹೊಸನಗರ ಬ್ರದರ್ಸ್ ಸಂಸ್ಥೆ ನಡೆಸ್ತಾ ಇದೆ ಸಾರಿಗೆ ಭಾಗದಲ್ಲಿ ಮತ್ತೆ ಪುನೀತ್ ಆಚಾರ್ ನಾಲ್ಕನೇ ಓವರ್ ಮೊದಲ ಚೆಂಡಿಗಾಗಿ ಈ ಬಾರಿ ಸಂದ ಮೊದಲ ಚೆಂಡು ತರುಣ್ ರಿವರ್ಷನ್ ಮಾಡ ಪ್ರಯತ್ನ ಮಾಡ್ತಾ ಇದ್ರು ಕೂಡ ಪುನೀತ್ ಆಚಾರ್ ಓಟವನ್ನು ಬಿಟ್ಕೊಡ್ತಾ ಇಲ್ಲ ಕನಿಷ್ಠ ಮೊತ್ತ
ಗರಿಷ್ಠ ಒತ್ತಡವನ್ನು ತರ್ತದೆ ಅನ್ನುವಂತ ಮಾತಿನ ಹಾಗೆ ಲೋ ಸ್ಕೋರಿಂಗ್ ಮ್ಯಾಚ್ ಹೈ ಪ್ರೆಷರ್ ಅನ್ನು ತರ್ತದೆ ಆ ನಿಟ್ಟಲ್ಲಿ ಯಾರು ಈ ಒತ್ತಡವನ್ನು ಮೀರಿ ಫೈನಲ್ ಟಿಕೆಟ್ ಪಡ್ಕೊಳ್ತಾರೆ ನೋಡಬೇಕಾಗಿದೆ ಇಜಾನ್ ವರ್ಸಸ್ ಆರಪ್ಪ ರಿಯಲ್ ಫೈಟರ್ಸ್ ಆಡ್ತಾ ಇದ್ದಾರೆ ಮತ್ತೆ ಪುನೀತ್ ಈ ಬಾರಿ ಸದಾಚೇನ ಡೆಲಿವರಿ ಬಾರಿ ತರುಣ್ ಪಡುಬಿದ್ರೆ ಕ್ಲೀನ್ ಬೌಲ್ಡ್ ಆಗಿ ವಾಪಸ್ ಆದ್ರು ಮತ್ತೊಂದು ಹೋದರಿ ಆಘಾತವನ್ನು ಕಂಡುಕೊಂಡಂತ ಆರಪ್ಪ ರಿಯಲ್ ಫೈಟರ್ಸ್ ಒತ್ತಡಕ್ಕೆ ಸೆಲೆಕ್ಟ್ ಆಗಿದೆ 13-2 ತಡೀನ್ ಫೈಟ್ ಪ್ರೇಕ್ಷಕರ ಭಾಷೆಯ ಅತ್ಯುತ್ತಮ ಎರಡು ಪಂದ್ಯಗಳು ಫ್ರೆಂಡ್ಸ್ ಅಧಿಕಾರಯುತ ಜಯವನ್ನು ದಾಖಲಿಸಿದ್ರೆ ಈ ಒಂದು ಪಂದ್ಯ ಇನ್ನು ಕೂಡ 50-50 ಪರಿಸ್ಥಿತಿ 50-50 ಚಾನ್ಸಸ್ ಇದೆ ಯಾರು ಮೇಲುಗೈನ ಪಡ್ಕೊಳ್ತಾರೆ ನೋಡಬೇಕಾಗಿದೆ ಹೊಸ ದಂಡಿಗನ ಸೇರ್ಪಡೆ ಪೃಥ್ವಿ ಬರ್ತಾ ಇದ್ದಾನೆ ಅದೇ 13-2 ಪೃಥ್ವಿಯ ಸೇರ್ಪಡೆ ಈ ಪರಿಸ್ಥಿತಿಯಲ್ಲಿ ಬಹುಶಃ ಪಂದ್ಯಾಟವನ್ನು ಉಳಿಸಬೇಕಾದ್ರೆ ಆರಫ ರಿಯಲ್ ಫೈಟರ್ಸ್ ಅಗತ್ಯದ ಒಂದು ಪಾರ್ಟ್ನರ್ಶಿಪ್ ಅನ್ನು ಮಾಡಬೇಕಾಗ್ತಾ ಇದೆ ಜೊತೆ ಆಟವನ್ನು ಆಡಬೇಕಾಗಿದೆ ಭಾಗಿದಾರಿಯನ್ನು ಕಟ್ಟಬೇಕಾಗಿದೆ ಕ್ಯಾಲ್ಕುಲೇಟ್ ಮೈಂಡೆಡ್ ಗೇಮ್ ಅನ್ನು ಆಡಲೇಬೇಕಾಗಿದೆ ಇಲ್ಲದಿದ್ದಲ್ಲಿ ಇಜಾನ್ ಕೂಡ ಬಹಳಷ್ಟು ಬಲಿಷ್ಠ ತಂಡವಾಗಿ ರೂಪುಗೊಳ್ತಾ ಇರುವಂತಹ ತಂಡ ಅಂಗಡ ಒಳಭಾಗದಲ್ಲಿ ಮತ್ತೆ ಪುನೀತ್ ಆಚಾರ್ ಈ ತಂಡದ ಸಂದ ಚೆಂಡು ಓಟಗಳನ್ನ ಬಿಡ್ಕೊಡ್ತಾ ಇಲ್ಲ ಸಂಪತ್ ಪೈಲಕೆರ ವಿಕೆಟ್ ಕೀಪರ್ ಕೂಡ ಬೇಗ ಹೋರಾಟದ ಸೂಚನೆ ಬರ್ತಾ ಇದೆ ತುದಿಗಾಲಲ್ಲಿ ಬಹುಶಃ ಪ್ರೇಕ್ಷಕರು ಪಂದ್ಯಾಟ ನೋಡುವ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ ಮೊದಲೇ ಹೇಳಿದ ಹಾಗೆ ಕ್ರಿಕೆಟ್ ಅದೃಶ್ಯದ ಆಟ ಇಲ್ಲಿ ಜಯ ಅಪಜಯ ಯಾರ ಪಾಲಾಗ್ತದೆ ನೋಡಬೇಕಾಗಿದೆ ಡಿ ಕೆ ಶಿಕಾ ಪಗಲು ರಾತ್ರಿ ರಾಷ್ಟ್ರೀಯ ಮಟ್ಟ ಕ್ರಿಕೆಟ್ ಪಂದ್ಯಾಕೂಟ ಸೆಕೆಂಡ್ ಸೆಮಿಫೈನಲ್ ಎಲ್ಲಿ ಸಾಕ್ತಾ ಇದೆ ಮತ್ತೆ ಪುನೀತ್ ಬಾರಿ ಚೆಂಡು ಮನಸಮೃದ್ಧ ಹೊಡೆತ ಪೃಥ್ವಿ ಮುಖೇನವಾಗಿ ಲಾಂಗ್ ಆಫ್ ಆಗಿದ್ದಲ್ಲಿ ಮತ್ತೆ ಒಂದು ಹೆಚ್ಚುವರಿಯ ಸೇರ್ಪಡೆಯೂ ಕೂಡ ತನ್ನ ಮೊತ್ತ 14-2 ಒಂದು ಹಂತದಲ್ಲಿ ಬಹುಶಃ ಸುಲಭದ ಗುರಿ ಅನ್ನೋದಾಗಿ ಮೇಲ್ನೋಟಕ್ಕೆ ಕಂಡ್ರು ಕೂಡ ಈ ಪರಿಸ್ಥಿತಿಯಲ್ಲಿ ಬಹುಶಃ ಈ ಪಂದ್ಯ ಕತ್ತು ಕತ್ತಿನ ಹೋರಾಟದ ಪಂದ್ಯವಾಗುವಂತಹ ಸೂಚನೆಯನ್ನು ಕೊಡ್ತಾ ಇದೆ ತೀರ್ಥಹಳ್ಳಿಯ ಮೈದಾನದಲ್ಲಿ ಡಿ ಕೆ ಶಿಕಪ್ನ ಸೆಕೆಂಡ್ ಸೆಮಿಫೈನಲ್ ಪಂದ್ಯಾಟ ಕೂಡ ರಾಷ್ಟ್ರೀಯ ಮಟ್ಟ ಕ್ರಿಕೆಟ್ ಪಂದ್ಯಾಕೂಟ ಚಾಂಪಿಯನ್ಸ್ ಟ್ರೋಫಿ ಡಿ ಕೆ ಶಿಕಪ್ ನಡೀತಾ ಇದೆ ಮತ್ತೆ ಸ್ಕಾರಿಕ ಭಾಗವನ್ನು ಕಂಡುಕೊಳ್ತಾ ಇರುವಂತಹ ಪುನೀತ್ ಆಚಾರ್ ಈ ಬಾರಿ ಹರಿಗೆ ಸಂದ ಚೆಂಡು ಬಹಳ ಶುದ್ಧ ಮಾಡುತ್ತ ಎಸೆತ ಕವರ್ಸ್ ಆಗಿದೆ ರಿವರ್ಸ್ ಶಾಟ್ ಮುಖೇನವಾಗಿ ಒಟ್ಟದ ಪೂರೈಕೆಯನ್ನು ಮಾಡಿದಂತ ಹರಿ ಆಟವನ್ನು ಆಡ್ತಾ ಇದ್ದಾರೆ ತಳ ಮೊತ್ತ 15-2 22 ಓಟಗಳು ಇನ್ನೂ ಕೂಡ ಜಯಕ್ಕಾಗಿ ದಾಖಲಾಗಬೇಕಾಗಿದೆ ಹಗಲು ರಾತ್ರಿಯ ರಾಷ್ಟ್ರೀಯ ಮಟ್ಟ ಡಿ ಕೆ ಶಿಕಪ್ ಸಾಗ್ತಾ ಇದೆ ಲಾಸ್ಟ್ ಒನ್ ಬಾಲ್ ಟು ಗೋ 19-22 ಓಟದ ಅವಶ್ಯಕತೆ 19-22 ರನ್ಸ್ ಓವರ್ 8 ಹೋದರೆ ಉಳಿಸಿಕೊಂಡು ಆಡ್ತಾ ಇದ್ದಾರೆ ಆರ್ಎಫ್ ರಿಯಲ್ ಫೈಟರ್ಸ್ ಈ ಬಾರಿ ಪೃಥ್ವಿಗೆ ಸಂದ ಚೆಂಡು ಮತ್ತೊಂದು ಯಶಸ್ವಿ ಓವರ್ ಅನ್ನು ಮುಗಿಸಂತ ಪುನೀತ್ ಆಚಾರಿ ಬಾರಿ ಆರ್ಎಫ್ ರಿಯಲ್ ಫೈಟರ್ಸ್ ನ ಮೊತ್ತ 15-2 ಅಂತಿಮ 3 ಓವರ್ಗಳಲ್ಲಿ 22 ಓಟದ ಅವಶ್ಯಕತೆ ಐದನೇ ಓವರ್ಗಳಾಗಿ ಮತ್ತೊಮ್ಮೆ
ಆಂಗಣ ಒಳಭಾಗದಲ್ಲಿ ಹೊಸ ಬೌಲರ್ ಪರಿಚಯನ ಮಾಡೋದಕ್ಕೆ ಬರ್ತಾ ಇದೆ ಇಸಾನ್ ಸ್ಪೋರ್ಟ್ಸ್ ಕ್ಲಬ್ನ ತಂಡ. ಮೂರು ಓವರ್ಗಳಲ್ಲಿ 22 ಓಟವನ್ನು ದಾಖಲಿಸಬೇಕಾದಂತಹ ಈ ಪರಿಸ್ಥಿತಿಯಲ್ಲಿ ಬಹುಶಃ ಇನ್ನೂ ಕೂಡ ಆರ್ಎಫ್ ರಿಯಲ್ ಫೈಟರ್ಸ್ ಪ್ರಮುಖ ಆಟಗಾರ ಹರಿ ಇರುವಷ್ಟು ಕಾಲ ಒಂದಷ್ಟು ನಿರೀಕ್ಷೆಯನ್ನು ಕಂಡುಕೊಳ್ತಾ ಇದೆ ಆರ್ಎಫ್ ರಿಯಲ್ ಫೈಟರ್ಸ್. ಇತ್ತ 5ನೇ ಓವರ್ಗಾಗಿ ಮತ್ತೊಂದು ಬೌಲರ್ ಪರಿಚಯವನ್ನು ಮಾಡ್ತಾ ಇದ್ದಾರೆ. ಅಸಗಾರಿಕವಾಗಿ ಅಲ್ಲಿ ಪಿಳ್ಳೆ ಬರ್ತಾ ಇದ್ದಾನೆ ಪ್ರಶಾಂತ. ಬೆಂಗಳೂರಿನ ಮೂಲದ ಆಟಗಾರ ಉಡುಪಿ ತಂಡವನ್ನು ಕಂಡುಕೊಳ್ತಾ ಇದ್ದಾರೆ ಪಿಳ್ಳೆ. ಈ ಬಾರಿ ಪ್ರಶಾಂತ ಫೈನಲ್ ಪಂದ್ಯಾಟಗೆ ರೆಡಿ ಇರಬೇಕನ್ನೋದಕ್ಕೆ ಹೇಳ್ತಾ ಇದ್ದಾವೆ ಫ್ರೆಂಡ್ಸ್. ಬೆಂಗಳೂರು ಮೊದಲ ತಂಡವಾಗಿ ಡಿಕೆಶಿ ಕಪ್ ಫೈನಲ್ ಪ್ರವೇಶವನ್ನು ಮಾಡಿದಂತ ಫ್ರೆಂಡ್ಸ್ ಇನ ತಂಡ ರೆಡಿ ಇರಬೇಕನ್ನೋದಕ್ಕೆ ಹೇಳಿಕೊಳ್ತಾ ಇದ್ದಾವೆ ರೇಣುಗೌಡರ ಫ್ರೆಂಡ್ಸ್ ಬೆಂಗಳೂರು. ಪಂದ್ಯಾಟದ ಮುಂದರಿಕೆ ಆಗಬೇಕಾಗಿದೆ. ಪಿಳ್ಳೆ ಬರ್ತಾ ಇದ್ದಾನೆ ಬಾರಿ ಪ್ರಶಾಂತ. ಎಸ್ಗಾರಿಕ ಭಾಗವನ್ನು ಕಂಡುಕೊಳ್ತಾ ಇದ್ದಾರೆ ಪಿಳ್ಳೆ. ಈ ಬಾರಿ ಅರೇ ಎಸ್ಸದ ಮೊದಲ ಚೆಂಡು ಡೀಪ್ ಮಿಡ್ ವಿಕೆಟ್ ಅಲ್ಲಿ. ಮೊದಲ ಹೇಳಿದ ಹಾಗೆ ಹರಿ ದಾಂಡಿನಲ್ಲಿ ಸಿಕ್ಸರ್. ಈ ಬಾರಿ ಬಹಳ ಸುತ್ತ ಮರೆತ ಹೊಡೆತವನ್ನು ದಾಖಲಿಸಿದ್ರು. 5ನೇ ಓವರ್ ನ ಮೊದಲ ಚೆಂಡಿನಲ್ಲಿ ಈ ಒಂದು ಸಿಕ್ಸರ್ ಬಹುಶಃ ಪಂದ್ಯದ ಮೈನ್ ಟರ್ನಿಂಗ್ ಪಾಯಿಂಟ್ ಕೂಡ ಈ ಹಂತವನ್ನು ಕಂಡುಕೊಳ್ತಾ ಇದೆ. ಇನ್ನು 17 ಎಸೆತ ಜಯಕ್ಕಾಗಿ 16 ಓಟದ ಅವಶ್ಯಕತೆ. ಬಹಳ ಸುತ್ತ ಮರೆತ ಒಂದು ಸಿಕ್ಸರ್ ದಾಖಲಿಸಿದ ಹರಿ ಪಂದ್ಯದ ಗತಿಯನ್ನು ಬದಲಿಸಿದ್ರು. ಇನ್ನು 17 ಚೆಂಡುಗಳ 16 ಓಟದ ಅವಶ್ಯಕತೆಯೂ ಕೂಡ. ಕುತೂಹಲಕಾರಿ ಸೆಮಿಫೈನಲ್, ರೋಮಾಂಚಕ ಸೆಮಿಫೈನಲ್ ಪಂದ್ಯಾಟ ಇಲ್ಲಿ ಸಾಗ್ತಾ ಇದೆ. ತೀರ್ಥಹಳ್ಳಿಯ ತಾಲೂಕಿನ ಮೈದಾನದಲ್ಲಿ ನಡೀತಾ ಇರುವಂತ ಈ ಒಂದು ಡಿಕೆಶಿ ಕಪ್ ರಾಶಿಮಣ ಪಂದ್ಯಕೂಟ ಸಾಗ್ತಾ ಇದೆ. ಮತ್ತೆ ಪಿಲ್ಲೆಸ್ ಗಾರಿಕೆ ಭಾಗವನ್ನು ಕಂಡುಕೊಂಡ್ರು. 17-16 ಪಿಳ್ಳೆಯ ಸಾರಿಕ ಭಾಗವನ್ನು ಕಂಡುಕೊಳ್ತಾ ಇದ್ದಾರೆ. ಬರೀ ಇಸಾನ್ ಸ್ಪೋರ್ಟ್ಸ್ ಕ್ಲಬ್ ಉಡುಪಿ ತಂಡ ಆಟವನ್ನು ಆಡ್ತಾ ಇದೆ ಪಿಳ್ಳೆ. ಮತ್ತೆ ಸಾರಿಕ ಭಾಗದಲ್ಲಿ ಸಂಪತ್ ವಿಕೆಟ್ ಕೀಪರ್ ಕೂಡ. ಮೂರನೇ ಬಾರಿಗೆ ಸದ ಚೆಂಡು ಬಹಳ ಸಮರ್ಥನೆ ಎಸೆತಾಶ. ಇದು 2ನೇ ಚೆಂಡು. 5ನೇ ಓವರ್ 2ನೇ ಚೆಂಡಲ್ಲಿ ಯಾವುದರ ಓಟಗಳು ಬರ್ತಾ ಇಲ್ಲ. ಬಹಳ ಸುತ್ತಮರ್ತ ಸಮನ ದಾಖಲಿಸಿದಂತ ಆಟಗಾರ ಕೂಡ ಪಿಳ್ಳೆ ಆಟವನ್ನು ಆಡ್ತಾ ಇದ್ದಾರೆ. ಮೂರನೇ ಬಾರಿಗೆ 5ನೇ ಓವರ್ ನಲ್ಲಿ ಇನ್ನು ಕೂಡ 16 ಓಟಗಳು ಜಯಕ್ಕಾಗಿ ದಾಖಲಾಗಬೇಕಾಗಿದೆ. ಒಂದು ಹಂತದಲ್ಲಿ ಒತ್ತಡ ಕಂಡ ಆರಪ್ಪ ರಿಯಲ್ ಫೈನಾನ್ಸ್ ಹರಿ ಸಿಕ್ಸರ್ ದಾಖಲಿಸಿದ್ರು. ಈ ಧರ್ಮದ ಸದ ಚೆಂಡು ಮತ್ತೆ ಔಟರ್ ರಜೆ ಆಗ್ತಾ ಇದೆ. ಲ್ಯಾಕ್ ಸ್ಲಿಪ್ ನಲ್ಲಿ ಅಕ್ಷಯ ಕ್ಷೇತ್ರ ರಕ್ಷಣೆ ಮಾಡಿದ ಮುಖೇನವಾಗಿ ಮತ್ತೆ ಒಂದೊಡೆ ಹೆಚ್ಚುವರಿಯ ಸೇರ್ಪಡೆ. ತನ್ನ ಮೊತ್ತ 22 15 ಓಟದ ಅವಶ್ಯಕತೆ ಇದೆ. ಇನ್ನು ಕೂಡ 13ಕ್ಕೆ 15 ಎಸೆತ 15 ಓಟದ ಅವಶ್ಯಕತೆ. 8 ವಿಕೆಟ್ಸ್ ಅನ್ನು ಉಳಿಸಿ ಆಡ್ತಾ ಇರುವಂತ ಆರ್ಎಫ್ ರಿಯಲ್ ಫೈಟರ್ಸ್ ಪಂದ್ಯಾಟವನ್ನು ಇಲ್ಲಿ ಆಡ್ತಾ ಇದ್ದಾರೆ. 15-15 ಬಹಳ ಶುದ್ಧ ಮರೆತ ಒಂದು ಪಂದ್ಯಾಟ ಇಲ್ಲಿ ನಡೀತಾ ಇದೆ ತೀರ್ಥಹಳ್ಳಿಯ ತಾಲೂಕಿನ ಮೈದಾನದಲ್ಲಿ. ಡಿಕೆಶಿ ಕಪ್ 2024 ಹಗಲು ರಾತ್ರಿ ರಾಶಿಮಣ ಪಂದ್ಯಕೂಟ ಇಲ್ಲಿ ಮುಂದರಿಕೆಯನ್ನು ಕಂಡುಕೊಳ್ತಾ ಇದೆ. ಅಶ್ವಲ್ ಗೌಡ ಅವರ ಮುಂದಾಳುತ್ವದಲ್ಲಿ ಆದರ್ಶ ಹುಂಚದ ಕಟ್ಟೆ ಅವರ ಒಂದು ಮಾರ್ಗದರ್ಶನದಲ್ಲಿ ಟೂರ್ನಮೆಂಟ್ ನಡೆಸ್ತಾ ಇದ್ದಾರೆ. ಸಮಾನ ಮನಸ್ಕರ ಒಂದು ತಂಡವಾಗಿ ತೀರ್ಥಹಳ್ಳಿ ಸ್ಪೋರ್ಟ್ಸ್ ಅಂಡ್ ಕಲ್ಚರಲ್ಸ್ ಕ್ಲಬ್ ಮತ್ತು ದೇಶಕ್ಕಾಗಿ ನಾವು ಸಂಘಟನೆ ಹಾಗೂ ಸ್ನೇಹಜೀವಿಗಳು. ಈ ಬಾರಿ ಪಿಳ್ಳೆ ಎಸೆದ ಚೆಂಡು ಮತ್ತೆ ಪೃಥ್ವಿ ಓಟವನ್ನು ದಾಖಲಿಸ್ತಾ ಇಲ್ಲ. 14-15
ಬಹಳ ಶುದ್ಧವಾದ ಪಂದ್ಯಾಟವನ್ನ ಇಲ್ಲಿ ಕಾಣ್ತಾ ಇದೆ. ಉಡುಪಿಯ ಬಾಲಿಷ್ಠ ತಂಡಗಳು ತೀರ್ಥಹಳ್ಳಿ ಮೈದಾನದಲ್ಲಿ ಆಡ್ತಾ ಇದ್ದಾರೆ. 14-15 ಓಟದ ಅವಶ್ಯಕತೆ ಇದೆ. ಒಂದೆಡೆ ಪೃಥ್ವಿ ಆಡ್ತಾ ಇದ್ರೆ ಮತ್ತೊಂದೆಡೆ ಹರಿ ಪಂದ್ಯಾಟವನ್ನು ಆಡ್ತಾ ಇದ್ದಾರೆ. ಈ ಪಂದ್ಯ ಗೆಲ್ಲುವ ತಂಡ ಫ್ರೆಂಡ್ಸ್ ಬೆಂಗಳೂರನ್ನು ಎದುರಿಸ್ತಾರೆ ಡಿಕೆಶಿ ಕಪ್ ಫೈನಲ್ ಪಂದ್ಯಾಟದಲ್ಲಿ. ಮತ್ತೆ ಬಿಳ್ಳೆ ಎಸಂದ ಚೆಂಡು ಮಿಡ್ ವಿಕೆಟ್ ಸಿವರ್ ಕ್ಯಾಚ್ನಲ್ಲಿ ಪವನ್ ಕ್ಯಾಚ್ ಅನ್ನು ಮಾಡ್ಕೊಂಡ್ರಿ ಬಾರಿ. ಮತ್ತೊಂದು ಹೋದರೆ ಆಘಾತವನ್ನು ಕಂಡಂತ ಆರ್ಎಫ್ ಆರಿಯಲ್ ಫೈಟರ್ಸ್ ಗೆ ಇವಾಗ ಪೃಥ್ವಿ ವಿಕೆಟ್ ಪಾತನ 13 ಎಸೆತ. ಈ ಹಂತದಲ್ಲಿ 15 ಓಟದ ಅವಶ್ಯಕತೆ. ಪಂದ್ಯಾಟದ ವೀಕ್ಷಣೆಯಲ್ಲಿ ಅಭಿನಯ್ ರಾಜ್ ಕೊಂಡ್ಲೂರ್ ಅವರು ವೀಕ್ಷಣೆಯಲ್ಲಿದ್ದಾರೆ. ಅವರೆಲ್ಲ ಸ್ನೇಹಿತರನ್ನ ಗುರುತಿಸಿ ನಾವು ಅವ್ರನ್ನ ಸ್ವಾಗತಿಸ್ತಾ ಇದ್ದೇವೆ. ಹಾಗೆ ಈ ಪಂದ್ಯಾವಳಿಯನ್ನ ನೋಡ್ಲಿಕ್ಕೆ ಬಂದಿರತಕ್ಕಂಥ ಎಲ್ಲರಿಗೂ ಕೂಡ ಒಟ್ಟಾರೆಯಾಗಿ ನಾವು ಸ್ವಾಗತವನ್ನ ಬಯಸ್ತೇವೆ. ಸೆಮಿಫೈನಲ್ ತರುವಾಯದಲ್ಲಿ ಈ ಟೂರ್ನಮೆಂಟಿನ ಕೊನೆಯ ಪಂದ್ಯಾಟ ಫೈನಲ್ ಪಂದ್ಯಾಟ ಕೂಡ ಸಾಗ್ಲಿಕ್ಕಿದೆ. ಫ್ರೆಂಡ್ಸ್, ಬೆಂಗಳೂರು ಈಗಾಗಲೇ ಫೈನಲ್ ಹಂತಕ್ಕೆ ಎಂಟ್ರಿಯನ್ನು ಪಡ್ಕೊಂಡಿದ್ದಾರೆ. ಈ ಸೆಕೆಂಡ್ ಸೆಮಿಫೈನಲ್ ಪಂದ್ಯಾಟದ ಜಯವನ್ನು ಪಡ್ಕೊಂಡಂತ ತಂಡ ಫ್ರೆಂಡ್ಸ್ ಅನ್ನ ಫೈನಲ್ ಅಲ್ಲಿ ಎದುರಿಸ್ತಾರೆ. 13 ಎಸೆತ 15 ಓಟದ ಅವಶ್ಯಕತೆ ಇದೆ. ಬಾರಿ ಮತ್ತೊರು ಹೊಸ ದಂಡಿಗನ ಸೇರ್ಪಡೆ. ಹರ್ಷಿತ್ ಎಂಟ್ರಿಯನ್ನು ಪಡ್ಕೊಂಡ್ರು. ಬಹಳ ಸುತ್ತಮರದ ಪಂದ್ಯಕೂಟ ತೀರ್ಥಹಳ್ಳಿಯಲ್ಲಿ ಬಹಳ ಸಮಯಗಳ ನಂತರ ನಡೀತಾ ಇರುವಂತ ಈ ಒಂದು 3 ಲಕ್ಷ ರೂಪಾಯಿಗಳ ಡಿಕೆಶಿ ಕಪ್ ಚಾಂಪಿಯನ್ ಟ್ರೋಫಿ ರಾಷ್ಟ್ರೀಯ ಮಟ್ಟ ಪಂದ್ಯಕೂಟ ಈ ಹಂತವನ್ನು ಕಂಡುಕೊಳ್ತಾ ಇದೆ. ಹರ್ಷಿತ್ ಮತ್ತೊರು ಹೊಸ ಆಟಗಾರನ ಸೇರ್ಪಡೆ ಕೂಡ. 13-15 ಓಟಗಳ ಅವಶ್ಯಕತೆ ಇದೆ. ಫಿಲ್ಡರ್ಸ್ ಕಾರ್ಯಕ ಭಾಗವನ್ನು ಕಂಡುಕೊಂಡ್ರು. ಹಿಂದಿನ ಒಂದು ಕ್ವಾರ್ಟರ್ ಫೈನಲ್ ಪಂದ್ಯದ ಜನಪ್ರಿಯ ದಾವಣಗೆರೆಯನ್ನು ಮಣಿಸಿತ್ತು. ಅಂತಿಮ ಹಂತದಲ್ಲಿ ಈಸಾನ್ ಸ್ಪೋರ್ಟ್ಸ್ ಕ್ಲಬ್ ಪಂದ್ಯಕೂಟವನ್ನು ಆಡ್ತಾ ಇದೆ. ಅಂಗಡ ಒಳಭಾಗದಲ್ಲಿ ಪಿಳ್ಳ ಬರ್ತಾ ಇದ್ದಾನೆ. ಬಾರಿ ಹರ್ಷೇತ್ ಕೆಸದ ಚೆಂಡು ಮತ್ತೊಂದು ಡಾಟ್ ಪಾಲಿನ ಸೇರ್ಪಡೆ. 12-15 ಲೋ ಸ್ಕೋರಿಂಗ್ ಇನ ಒಂದು ಸೆಮಿಫೈನಲ್ ಅಲ್ಲಿ ಇವಾಗ ವಸ್ತುಶಃ ಹರಿಯ ಮೇಲೆ ಭರವಸೆ ಇಟ್ಟು ಆಡ್ತಾ ಇದ್ದಾರೆ ಆರ್ಎಫ್ ರಿಯಲ್ ಫೈಟರ್ಸ್. ಪಂದ್ಯಾಟ ಉಳಿಸೋದಕ್ಕೆ ಫೈಟ್ ಮಾಡ್ತಾ ಇದ್ದಾರೆ. 15 ಓಟದ ಅವಶ್ಯಕತೆ 12 ಚೆಂಡುಗಳಲ್ಲಿ. ಉಡುಪಿಯ ಹೊಸ ತಂಡವಾಗಿ ಇಸಾನ್ ಆಡ್ತಾ ಇದ್ರೆ ಮಲ್ಪೆಯ ಹೊಸ ತಂಡವಾಗಿ 6-7 ವರ್ಷಗಳಿಂದ ಇತ್ತೀಚೆಗೆ ಅತ್ಯುತ್ತಮ ಒಂದು ಆಟವನ್ನು ತೋರ್ಪಡಿಸಿಕೊಂಡು ಬಂದಿರುವಂತಹ ಆರೋಪ ರಿಯಲ್ ಫೈಟರ್ಸ್ ಅನ್ನುವಂಥ ರೂಪದಲ್ಲಿ ರಿಯಲ್ ಫೈಟರ್ಸ್ ಮಲ್ಪೆಯ ತಂಡ ಪದ ಆಟವನ್ನು ಆಡ್ತಾ ಇದೆ. 2018 ಒಂದು ಬಾರಿ ರಿಯಲ್ ಫೈಟರ್ಸ್ ಟೂರ್ನಮೆಂಟ್ ಅನ್ನು ಕೂಡ ಸಂಘಟಿಸಿತ್ತು. ಪಂದ್ಯಾಟದ ಮುಂದರಿಕೆ ಸ್ವಲ್ಪ ಬೇಗ ಮಾಡಿಕೊಳ್ಳಿ ಅನ್ನೋದಾಗಿ ಕೇಳ್ತಾ ಇದ್ದೀವಿ. ವಿಜಾನ್ ಸ್ಪೋರ್ಟ್ಸ್ ಕ್ಲಬ್ ಆದಷ್ಟು ಬೇಗ ಪಂದ್ಯಾಟದ ಮುಂದರಿಕೆ ಮಾಡಿಕೊಡಿ ಅನ್ನೋದಾಗಿ ನಿಮ್ಮನ್ನು ಕೇಳ್ತಾ ಇದ್ದೀವಿ. 6ನೇ ಊರಿಗಾಗಿ ಇವಾಗ ಮತ್ತೆ ಬೌಲರ್ ಬರ್ತಾ ಇದ್ದಾನೆ ಪುನೀತ್ ಬಹುಶಃ ಪವನ್. ಹಿಂದಿನ ಒಂದು ಪಂದ್ಯ ಮೈಟಿ ದಾವಣಗೆರೆ ವಿರುದ್ಧವಾಗಿ ಕೊನೆ ಓವರ್ ಅಲ್ಲಿ ಪಂದ್ಯಾಟವನ್ನು ಉಳಿಸಿಕೊಟ್ಟಂತ ಮಲ್ಪೆ ಆಟಗಾರ ಪವನ್ ಈ ಬಾರಿ ಆರ್ಎಫ್ ರಿಯಲ್ ಫೈಟರ್ಸ್ ನ ಪರವಾಗಿ ಆಡ್ತಾ ಇದ್ದಾರೆ. ವಿರುದ್ಧವಾಗಿ ಆಟವನ್ನು ಆಡ್ತಾ ಇದ್ದಾರೆ ಇಸಾನ್ನ ಪರವಾಗಿ. ಈ ಟೂರ್ನಮೆಂಟ್ ಜಾಮರ ದಾಖಲಿಸುವಂತ ತಂಡ ಕುರುವಳ್ಳಿ ಬಂಡೆಯಿಂದ ನಿರ್ಮಿಸಿದಂತ ಆಕರ್ಷಕ ಟ್ರೋಫಿ ಜೊತೆಗೆ 3 ಲಕ್ಷ ರೂಪಾಯಿ ಕ್ಯಾಶ್ ಅನ್ನು ಕೂಡ ವಿಜಯಿ ತಂಡ ಕ್ರೀಡಲಾಗ್ತಾ ಇದೆ. 12-15 ನಮ್ಮ ಕೆಲವು ಹುಡುಗರ ಲೆಕ್ಕಾಚಾರ ಹೊತ್ತು ಕಳೆದ ಹಾಗೆ ತಲೆ ಕೆಳಗಾಗ್ತಾ ಇದೆ. ತೀರ್ಥಹಳ್ಳಿಯ ಚಳಿ ಬಹುಶಃ ಕೆಲವರನ್ನ ಮೈ ಕೊಡವಿ ನಿಲ್ಲುವ ಹಾಗೆ ಮಾಡ್ತಾ ಇದೆ. ಕೊನೆಯ 2 ಓವರ್ಗಳಲ್ಲಿ 15 ಓಟದ ಅವಶ್ಯಕತೆ. ಬಹಳ ಶುದ್ಧವರ್ತ ಪಂದ್ಯಾಟವನ್ನು ಸಂಘಟಿಸ್ತಾ ಇದ್ದಾರೆ ಈ ಅಂಗಡ ಒಳಭಾಗದಲ್ಲಿ. ದೇಶಕ್ಕಾಗಿ ನಾವು ಸಂಘಟನೆ ತೀರ್ಥಹಳ್ಳಿ ಸ್ಪೋರ್ಟ್ಸ್ ಅಂಡ್ ಕಲ್ಚರಲ್ಸ್ ಕ್ಲಬ್ ಮತ್ತು
ಸ್ನೇಹಜೀವಿ ಗೆಳೆಯರ ಬಳಗ ಇವರ ಸಂಯುಕ್ತಾಶಲ ಅಡಿತಾ ಇರುವಂತ ಡಿ ಕೆ ಶಿ ಕಪಿಲಿ ಸಾಕ್ತಾ ಇದೆ ಪದಾಟ ಮುಂದರ್ಸಿ ಅನ್ನೋದ ಕೇಳ್ತಾ ಇದ್ದ ಪವನ್ ಬರ್ತಾ ಇದ್ದಾನೆ ಸ್ಕಾರಿಕೆ ಭಾಗದಲ್ಲಿ ಆರಕ್ಕೆ ಹದಿನೈದು ಹನ್ನೆರಡಕ್ಕೆ ಹದಿನೈದು ಓಟಗಳ ಅವಶ್ಯಕತೆ ಹರಿ ಇನ್ನು ಕೂಡ ಅಂಗಡ ಒಳಭಾಗದಲ್ಲಿ ಇದ್ದಾರೆ ಬಾರಿ ಆರಪ್ಪ ರಿಯಲ್ ಫೈಟರ್ಸ್ ನಮ್ಮಗೆ ಆಟಗಾರ ಕೂಡ ಪವನ್ ಈ ಬಾರಿ ಇದನ್ನ ಪರವಾಗಿ ಬಾರ ಸದ ಚೆಂಡು ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ ಮತ್ತೆ ಒಂದೆಡೆ ಡಾಟ್ ಪಾಲಿನ ಸೇರ್ಪಡೆ ಹನ್ನೊಂದಕ್ಕೆ ಹದಿನೈದು ಬಹಳಷ್ಟು ಕುತೂಹಲಕಾರಿಯಾಗಿರುವಂತ ಒಂದು ಸೆಮಿಫೈನಲ್ ಪಂದ್ಯಾಟ ಪ್ರೇಕ್ಷಕರನ್ನ ತುದಿಗಾಲಲ್ಲಿ ನಿಲ್ಲಿಸ್ತಾ ಇದೆ ಪವನ್ ಮತ್ತೆ ಬರ್ತಾ ಇದ್ದಾನೆ ಸ್ಕಾರಿಕ ಭಾಗದಲ್ಲಿ ಸೆಕೆಂಡ್ ಸೆಮಿಫೈನಲ್ ಎರಡನೇ ಬಾರಿ ಸದ ಚೆಂಡು ಬಾಳ ಸಮರ್ಥ ಹೊಡೆತ ಲಾಂಗ್ ಆಫ್ ಆಗಿದಲ್ಲ ಒಂದೆಡೆ ಚೆರೆ ಸೇರ್ಪಡೆ ಆಡ ನೋಡುಗಳ ಪ್ರಯತ್ನ ಬಿಟ್ಟರು ಕೊನೆ ಕ್ಷಣದಲ್ಲಿ ಕ್ಷೇತ್ರ ಕ್ಷಣಾಡುವಿಕೆ ಆಗ್ತಾ ಇದೆ ಎರಡು ಓಟಗಳ ಪೂರೈಕೆಯೂ ಕೂಡ ದೀಪಾಕ್ಷ ಕವರ್ ಸಿಮಾರಕ್ಕೆ ಅಂಚಿನಲ್ಲಿ ಎರಡು ಓಟವನ್ನು ಹರಿ ಪೂರೈಕೆ ಮಾಡಿಕೊಂಡ್ರು ತನ್ನ ಮೂಲಕವಾಗಿ ತನ್ನ ಮೊತ್ತ ಈ ಹಂತದಲ್ಲಿ ಇಪ್ಪತ್ತಾರು ಓಟಗಳು ಕ್ಷಮಿಸಿ ಇಪ್ಪತ್ತ ನಾಲ್ಕು ಹದಿಮೂರು ಓಟದ ಅವಶ್ಯಕತೆ ನೋಡುವ ಹಂತಗಳಲ್ಲಿ ಹತ್ತಕ್ಕೆ ಹದಿಮೂರು ಓಟದ ಅವಶ್ಯಕತೆ ಟೆನ್ ಬಾಲ್ ಸೆಟ್ಟಿಂಗ್ ಟು ಒನ್ ಸುಖಾಸೀನ ಬಸ್ಗಳು ಈ ಮೈದಾನಕ್ಕೆ ಬರೋದಕ್ಕೆ ಕಷ್ಟ ಆಗುತ್ತೆ ಆದ್ರೂ ಕೆಲವರು ಸುಖವಾಗಿಯೇ ನಿದ್ರಿಸಿ ಪಂದ್ಯಾಟವನ್ನು ನೋಡ್ತಾ ಇದ್ದಾರೆ ಇದು ತೀರ್ಥಹಳ್ಳಿಯ ಮಣ್ಣಿನ ಗುಣ ಆ ನಿಟ್ಟಲ್ಲಿ ಚಿಂತೆ ಇಲ್ಲದವರಿಗೆ ಸಂತೆಯಲ್ಲೂ ನಿದ್ದೆ ಅನ್ನುವಂತ ಮಾತಿದೆ ಆ ನಿಟ್ಟಲ್ಲಿ ಬಹಳ ಸುತ್ತಮರಿತ ಪಂದ್ಯಾಟ ಇಲ್ಲಿ ಸಾಗಿ ಬರ್ತಾ ಇದೆ ಅತಿ ಯಶಸ್ವಿ ಪಂದ್ಯಾಟಕ್ಕೆ ಸಾಕ್ಷಿ ಆಗ್ತಾ ಇದೆ ತೀರ್ಥಹಳ್ಳಿಯ ಕ್ರೀಡಾಂಗಣ ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ನಡೀತಾ ಇರುವಂತಹ ಹಗಲು ರಾತ್ರಿಯ ಡಿ ಕೆ ಶಿ ಕಪಿಲಿ ಸಾಕ್ತಾ ಇದೆ ರಾಷ್ಟ್ರೀಯ ಮಟ್ಟ ಪಂದ್ಯ ಸೆಕೆಂಡ್ ಸೆಮಿಫೈನಲ್ ಮತ್ತೆ ಪವನ ಸ್ಕಾರಿಕ ಭಾಗವನ್ನು ಕಂಡುಕೊಂಡ್ರು ಹತ್ತಕ್ಕೆ ಹದಿಮೂರು ಓಟ್ಗಳ ಅವಶ್ಯಕತೆ ಇದೆ ಈ ಬಾರಿಯ ಸದ ಚೆಂಡು ಕೊನೆ ಕ್ಷಣದಲ್ಲಿ ವೈಡ್ ಬಾಲಿನ ಸೂಚನೆ ಬರ್ತಾ ಇದೆ ತಂಡದ ಮೊತ್ತ ಇವಾಗಲೇ ಈ ಒಂದು ಸೆಮಿಫೈನಲ್ ತಳ ಮೊತ್ತ ಇಪ್ಪತ್ತ ಐದು ಓಟಗಳು ಹನ್ನೆರಡು ಓಟದ ಅವಶ್ಯಕತೆ ಈ ಒಂದು ಪಂದ್ಯ ಸದ್ಯಕ್ಕೆ ನಾಲ್ಕೂವರೆ ಸಾವಿರ ಮಂದಿ ಯೂಟ್ಯೂಬ್ ಅಲ್ಲಿ ವೀಕ್ಷಣೆ ಮಾಡ್ತಾ ಇದ್ದಾರೆ ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ಎಂ ಸ್ಪೋರ್ಟ್ಸ್ ಈ ಟೂರ್ನಮೆಂಟ್ ನೇರ ಪ್ರಸಾರವನ್ನು ಮಾಡ್ತಾ ಇದ್ರು ಕೂಡ ಸದ್ಯಕ್ಕೆ ನಾಲ್ಕೂವರೆ ಸಾವಿರ ಮಂದಿ ಈ ಕ್ರಿಕೆಟಿನ ರೋಚಕ ಕಾಳಗವನ್ನು ಕಂಡುಕೊಳ್ತಾ ಇದ್ದಾರೆ ಯೂಟ್ಯೂಬ್ ಮುಖೇನವಾಗಿ ಅವರೆಲ್ಲರಿಗೂ ಕೂಡ ಕೃತಜ್ಞತೆಯನ್ನು ಹೇಳ್ತಾ ಇದ್ದೇವೆ ಆರಡಲೇ ಮತ್ತೆ ಪವನ ಸದ ಚೆಂಡು ಓಟಗಳನ್ನ ಬಿಡ್ಕೊಡ್ತಾ ಇಲ್ಲ ಸ್ಟೆಪ್ ಔಟ್ ಅನ್ನ ಮಾಡಿದಂತ ಹರಿ ಓಟವನ್ನು ದಾಖಲಿಸ್ತಾ ಇಲ್ಲ ಒಂಬತ್ತಕ್ಕೆ ಹನ್ನೆರಡು ಇನ್ನು ಕೂಡ ಎಂಟಕ್ಕೆ ಹನ್ನೆರಡು ಲಾಸ್ಟ್ ಟು ಬಾಲ್ಸ್ ಆರ್ ರಿಮೈನಿಂಗ್ ಮತ್ತೆ ಓಟ್ಗಳು ಬರ್ತಾ ಇಲ್ಲ ಎಂಟಕ್ಕೆ ಹನ್ನೆರಡು ಬಹಳ ಸುತ್ತಮರಿದ ಪಂದ್ಯಾಟ ಇಲ್ಲಿ ಸಾಕ್ತಾ ಇದೆ ಡಿ ಕೆ ಶಿ ಕಪ್ಗಾಗಿ ಬೆಂಗಳೂರಿನ ಫ್ರೆಂಡ್ಸ್ ಅವರು ಫೈನಲ್ ರೆಡಿ ಇರಬೇಕನ್ನೋದ ಕೇಳ್ತಾ ಇದ್ದೇವೆ ಫ್ರೆಂಡ್ಸ್ ಬೆಂಗಳೂರು ಮೂರು ಲಕ್ಷ ರೂಪಾಯಿಗಳ ಮತ್ತೆ ಪವನ್ ಅವರಿಗೆ ಸದ ಚೆಂಡು ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ ರಿಯಲ್ ಫೈಟರ್ಸ್ ಕೂಡ ಬಹಳಷ್ಟು ಮಂದಿ ಅಭಿಮಾನಿಗಳನ್ನು ಹೊಂದಿರುವಂತ ಒಂದು ತಂಡ ಆ ಅಭಿಮಾನಿಗಳಲ್ಲಿ ಬಹುಶಃ ಅಶ್ವಥ್ ಶೆಟ್ಟರು ಒಬ್ರು ಆ ನಿಟ್ಟಿನಲ್ಲಿ ಗಾಳಿ ಬಂದ ಕಡೆ ತೂರುವ ಪ್ರಕರಣ ಆದ್ರೆ ಕಷ್ಟ ಆಗುತ್ತೆ ಇಲ್ಲಿಗ ರಿಯಲ್ ಫೈಟರ್ಸ್ ನ ಇಬ್ಬರು ಅಭಿಮಾನಿಗಳಿದ್ದಾರೆ ಈ ಕಡೆ ಒಬ್ರು ಇಸಾನ್ ಪರವಾಗಿದ್ದಾರೆ ಇನ್ನೊಬ್ರು ರಿಯಲ್ ಫೈಟರ್ಸ್ ಪರವಾಗಿದ್ದಾರೆ ಆದ್ರೆ ಫಲಿತಾಂಶ ಮಾತ್ರ ಯಾವ ರೀತಿಯಲ್ಲಿ ಬರ್ತದೆ ನೋಡಬೇಕಾಗಿದೆ ಎಸ್ ಅಂಗಡ ಒಳಭಾಗದಲ್ಲಿ ಮತ್ತೆ ಪವನ್
ಧರ್ಮದಾರಿಗೆ ಸದಾ ಚೆಂಡ ಮತ್ತೆ ಆಟಗಳ ಅವಕಾಶವನ್ನು ಮಾಡಿ ಕೊಡ್ತಾಳೆ ಮಾರಿ ಪವನ್ ನಂಬಲ ಸಾಧ್ಯ ರೀತಿಯ ಓವರನ್ನ ಮುಗಿಸಿದ್ರು ಕೊನೆಯಲ್ಲಿ ಆರು ಎಸೆತ ಈ ಬಾರಿ ಜಯಕ್ಕಾಗಿ ಹನ್ನೆರಡು ಓಟದ ಅವಶ್ಯಕತೆಯೂ ಕೂಡ ಇಸಾನ್ ವರ್ಸಸ್ ಆರ್ಎಫ್ ರಿಯಲ್ ಫೈಟರ್ಸ್ ನ ಕಾಳಗ ಪ್ರೇಕ್ಷಕರನ್ನ ತುದಿಗಾಲಲ್ಲಿ ನಿಲ್ಲಿಸ್ತಾ ಇದೆ ನಿರ್ದಮಂಪರಿನ ಪ್ರೇಕ್ಷಕರನ್ನ ಎಚ್ಚೆತ್ತ ಅವಸ್ಥೆಗೆ ತರ್ತಾ ಇರುವಂತ ಒಂದು ಪಂದ್ಯಾಟ ಆ ನಿಟ್ಟಲ್ಲಿ ತೀರ್ಥಹಳ್ಳಿಯ ಬಹುಶಃ ಮೈಕೊರೆಯುವ ಚಳಿಯಲು ಪ್ರೇಕ್ಷಕರು ಮೈ ಚಳಿ ಬಿಟ್ಟು ಪಂದ್ಯಾಟವನ್ನು ವೀಕ್ಷಿಸ್ತಾ ಇದ್ದಾರೆ ಎರಡೂ ತಂಡಗಳು ಕೂಡ ಬಹಳಷ್ಟು ಬಿರುಸಿನ ಕಾಳಗವನ್ನು ಮಾಡ್ತಾ ಇದೆ ಆರಕ್ಕೆ ಹನ್ನೆರಡು ಇವಾಗ ಬಹುಶಃ 5,000 ಮಂದಿ ತಕ್ಷಣಕ್ಕೆ ಈ ಪಂದ್ಯಾಟವನ್ನು ಯೂಟ್ಯೂಬ್ ಅಲ್ಲಿ ನೋಡ್ತಾ ಇದ್ದಾರೆ ಬಹಳಷ್ಟು ವೈಭವಪೇತವಾಗಿರುವಂತಹ ಡಿ ಕೆ ಶಿಕಾಪ್ನ ಕೆಲವೊಂದು ಅವಿಸ್ಮರಣೀಯ ಪಂದ್ಯಗಳು ಇವಾಗ ನಮಗೆ ಕಾಣ ಸಿಗ್ತಾ ಇದೆ ಹಿಂದಿನ ವರ್ಷ ಫ್ರೆಂಡ್ಸ್ ಮತ್ತು ಜೈ ಕರ್ನಾಟಕದ ಒಂದು ಸೆಮಿಫೈನಲ್ ಸೂಪರ್ ಓವರ್ ಅಲ್ಲಿ ಅಂತ್ಯವನ್ನು ಕಂಡಿತ್ತು ಈ ಪಂದ್ಯಾಟ ಈಗ ಆರ್ಎಫ್ ರಿಯಲ್ ಫೈಟರ್ಸ್ ಒಂದು ಹಂತದಲ್ಲಿ ಬೌಲರ್ ಗಳು ಒಂದು ಹಂತಕ್ಕೆ ತಂದುಕೊಟ್ಟ ಪಂದ್ಯಾಟವನ್ನು ಈ ಹಂತದಲ್ಲಿ ಬ್ಯಾಟ್ಸ್ಮನ್ ಗಳು ಅದ್ಯಾವ ರೀತಿ ಉಳಿಸಿಕೊಡ್ತಾರೆ ನೋಡಬೇಕಾಗಿದೆ ಆರಕ್ಕೆ ಹನ್ನೆರಡು ನಮ್ಮ ಲೈನ್ ಅಂಪೈರ್ ಗಳು ದಯವಿಟ್ಟು ಬೌಂಡ್ರಿ ರೋಪ್ನತ್ತ ಒಂದಷ್ಟು ಹೆಚ್ಚಿನ ಮುತುವರ್ಜಿಯನ್ನು ತೋರ್ಪಡಿಸಬೇಕಾಗುತ್ತೆ ತೀರಾ ಕ್ಲೋಸ್ ಆಗಿರುವಂತಹ ಪಂದ್ಯಾಟ ಕೂಡ ಆರಕ್ಕೆ ಹನ್ನೆರಡು ಅಂಗಡವಾಗಿದ್ದಂತ ಪಿಳ್ಳೆ ಬರ್ತಾ ಇದ್ದಾನೆ ಇಸಾನ್ ಸ್ಪೋರ್ಟ್ಸ್ ಕ್ಲಬ್ ಉಡುಪಿಯ ಹೊಸ ತಂಡ ಅಂಗಡ ಒಳಭಾಗದಲ್ಲಿ ಪಂದ್ಯಾಟವನ್ನು ಆಡ್ತಾ ಇದೆ ಆರ್ಎಫ್ ರಿಯಲ್ ಫೈಟರ್ಸ್ ವಿರುದ್ಧವಾಗಿ ಚೆಂಡು ಓಟ್ಗಳ ಅವಕಾಶಗಳು ಬಹುಶಃ ಅಂತಲ್ಲಿ ಬರ್ತಾ ಇಲ್ಲ ತರ್ಮಲಕವಾಗಿ ಮತ್ತೊಂದು ಹೋದರೆ ನಷ್ಟವನ್ನು ಕಂಡಂತ ಆರ್ಎಫ್ ರಿಯಲ್ ಫೈಟರ್ಸ್ ಈ ಬಾರಿ ಹರ್ಷಿತ್ ವಾಪಸ್ ಸಾಥಿಯನ್ನು ಕಂಡುಕೊಳ್ತಾ ಇದ್ದಾನೆ ನಾಲ್ಕನೇ ಹೋದರಿ ಆಘಾತವನ್ನು ಕಂಡಂತ ಒಂದು ತಂಡ ನೋಡಿ ಎಲ್ ಇ ಡಿ ಸ್ಕ್ರೀನ್ ನೋಡಿ ಇಂಥದ್ದೆಲ್ಲ ಅಪರೂಪಕ್ಕೊಮ್ಮೆ ಅತಿ ವಿರಳವಾಗಿ ಕಾಣ ಸಿಗುತ್ತೆ ಅದಕ್ಕೆ ಬಹುಶಃ ಡಿ ಕೆ ಸಿ ಕಪ್ಪೆ ಸಾಕ್ಷಿ ಆಗ್ತಾ ಇದೆ ದಾವಣಗೆರೆಯಲ್ಲೂ ಇದೇ ಪರಿಸ್ಥಿತಿ ಇತ್ತು ಶಾಮನೂರು ಡೈಮಂಡ್ ಶಿವಗಂಗಾ ಪಂದ್ಯಾಟ ನಡೆಯುವಾಗ ದಿನಕ್ಕೊಂದು ರೀತಿಯ ಜನಗಳು ಬರ್ತಾ ಇದ್ರು ಆರು ದಿನಗಳ ಕಾಲ ಶಾಮನೂರು ಡೈಮಂಡ್ ಪಂದ್ಯಾಟ ನಡೆದ್ರೆ ಇಲ್ಲಿ ಡಿ ಕೆ ಸಿ ಕಪ್ ಮೂರು ದಿನಗಳ ಕಾಲ ಪಂದ್ಯಾಟ ನಡೀತಾ ಇದೆ ಅಂಗಡ ಒಳಭಾಗದಲ್ಲಿ ಪವನ್ ಅಲೆವೂರು ಮತ್ತೊಂದು ಹೊಸ ದಂಡಿಗನ ಸೇರ್ಪಡೆ 5-12 ಓಟದ ಅವಶ್ಯಕತೆ ಬಹಳಷ್ಟು ರೋಮಾಂಚಕ ಸೆಮಿಫೈನಲ್ ಪಂದ್ಯಾಟ ಇಲ್ಲಿ ಸಾಕ್ತಾ ಇದೆ ಕೂಡ ಏನು ಆರ್ಎಫ್ ರಿಯಲ್ ಫೈಟರ್ಸ್ ನಮಗೆ ಆಶಾ ಕಿರಣ ಹರಿ ಪಂದ್ಯಾಟವನ್ನು ಆಡ್ತಾ ಇದ್ದಾರೆ 5-12 ಈ ತರ್ಮದ ಸಂದ ಚೆಂಡು ಬಹಳ ಸಮರ್ಥ ಹೊಡೆದ ಭಾಗದಲ್ಲಿ ಒಂದನೇ ಸೇರ್ಪಡೆಯೂ ಕೂಡ ಎರಡನೇ ಓಟವನ್ನು ಕಾಣ ಪ್ರಯತ್ನವನ್ನು ಮಾಡ್ತಾ ಇದ್ರು ಆದ್ರೆ ಒಂದೋಟ ಮಾತ್ರ ಕ್ಲಿಯರ್ ಆಗ್ತಾ ಇದೆ ತಡ ಮೊತ್ತ ಈ ಹಾತಲ್ಲಿ 26-4 ಕರಾವಳಿಯ ಬಾಲಿಷ್ಠ ತಂಡಗಳು ಉಡುಪಿ ಎರಡು ಹಸರಾಂತ ತಂಡಗಳು ತೀರ್ಥಹಳ್ಳಿಯಲ್ಲಿ ತಿಕ್ಕಾಟವನ್ನು ಮಾಡ್ತಾ ಇದೆ ಡಿ ಕೆ ಶಿಕಾಪ್ 3,00,000 ರೂಪಾಯಿಗಳ ಹಗಲು ರಾತ್ರಿ ಪಂದ್ಯಾಟದ ಮತ್ತೊಂದು ಫೈನಲ್ ಟಿಕೆಟ್ ಈ ಬಾರಿ ಅದ್ಯಾರು ಪಡ್ಕೊಳ್ತಾರೆ ನೋಡಬೇಕಾಗಿದೆ ಅಶ್ವಥ್ ಶೆಟ್ಟಿ ಈಸಾನ್ ಮೇಲೆ 100% ಭರವಸೆ ಇಟ್ಕೊಂಡು ಅತ್ತಿಂದಿತ್ತ ಓಡಾಡ್ತಾ ಇದ್ದಾರೆ ಅವರಿಗೆ ಕೂತಲ್ಲಿ ಕೂರ್ಲಿಕ್ಕೆ ಆಗಲ್ಲ ನಿಂತಲ್ಲಿ ನಿಂತ್ಕೊಂಡಿದ್ದಾರೆ ಮಾತ್ರ ಈ ಮ್ಯಾಚ್ ಪ್ರೆಷರ್ ಅಲ್ಲಿ ಅತ್ಯುತ್ತಮ ಪಂದ್ಯಾಟವೇ ಸಾಕ್ತಾ ಇದೆ ಕೂಡ ಪವನ್ ಅಲೆವೂರು ಅಂಗಡಿ ಒಳಭಾಗದಲ್ಲಿ ಇವಾಗ ಮತ್ತೆ ಪಿಳ್ಳಯ್ಯ ಸ್ಕಾರಿಕ ಭಾಗವನ್ನು ಕಂಡುಕೊಳ್ತಾ ಇದ್ದಾನೆ ಮೂರನೇ ಬಾರಿ ಪವನ್ಗೆ ಸಣ್ಣ ಚೆಂಡು ಮತ್ತೆ ಹೊಂದರಿ ಆಘಾತವನ್ನು ಕಂಡ್ರು ಪವನ್ ಅಲೆವೂರು ವಾಪಸ್ ಆಗ್ತಾ ಇದ್ದಾನೆ ಬಾರಿ ಈಸಾನ್ ಸ್ಪೋರ್ಟ್ಸ್ ಕ್ಲಬ್ನ ತಂಡ ಬಿಗು ಹಿಡಿತವನ್ನು ಸ್ಥಾಪಿಸ್ತಾ ಇದೆ ಮೊದಲೇ ಹೇಳಿದ ಹಾಗೆ ಲೋ ಸ್ಕೋರಿಂಗ್ ಮ್ಯಾಚ್ ಹೈ ಪ್ರೆಷರ್ ಅನ್ನು ತರುತ್ತೆ ಕಡಿಮೆ ಮೊತ್ತದ ಪಂದ್ಯ ಗರಿಷ್ಠ ಒತ್ತಡವನ್ನು ತರ್ತಾ ಇದೆ
ಏನು ಕೂಡ ಕೊನ ಮೂರು ಚಂದಗಳಲ್ಲಿ ಇವಾಗ ಜಯಕ್ಕಾಗಿ ಹನ್ನೊಂದಾಟದ ಅವಶ್ಯಕತೆ. ಕಳೆದ ವಾರ ನಮಸ್ತೆ ನೇಜಾರವನ ಶ್ರೀಗುರು ಪಂದಾಟದಲ್ಲಿ ಕೂಡ ಸೆಮಿಫೈನಲ್ ಕೈಯಲ್ಲಿದ್ದ ಅವಕಾಶ ಕೈ ಚೆಲ್ಲಿತ್ತು ಇದಾನಿನ ತಂಡ. ಆದ್ರೆ ಇಲ್ಲಿ ಮಾತ್ರ ಪಂದ್ಯದಿಂದ ಪಂದ್ಯಕ್ಕೆ ಬಲಿಷ್ಠವಾಗ್ತಾ ಇದೆ ಇಸಾನ್ ಸ್ಪೋರ್ಟ್ಸ್ ಕ್ಲಬ್ನ ತಂಡ. ಅಂಗಡ ಒಳಭಾಗದ ತಮತ್ತು ರೋಸ ದಾಂಡಿಗನ ಸೇರ್ಪಡೆ. ಅಭಿ ಬರ್ತಾ ಇದ್ದಾನೆ ಅಭಿ. ಮೂರಕ್ಕೆ ಹನ್ನೊಂದು ತ್ರಿಭೋತ್ಸ ಮಂಚವನ್ ಕ್ರಿಕೆಟ್ ಫೆಸ್ಟಿವಲ್ ಕ್ರಿಕೆಟ್ ಜಾತ್ರೆಯನ್ನು ಇಲ್ಲಿ ಸಂಘಟಿಸ್ತಾ ಇದ್ದಾರೆ. ಡಿ ಕೆ ಶಿಗ ಮುಗೇನವಾಗಿ ಮತ್ತೆ ಬಿಳೆ ಇದರ ಮೇಲೆ ಹರೇ ಸಂದ ಚೆಂಡು ಮತ್ತೆ ಮಿಡ್ ವಿಕೆಟ್ ಸಿಮರ್ಕರವಾಗಿ ಅವರು ಕಾಣ್ತಾ ಇದೆ. ಬರೀ ಬರ್ಚರಿ ಸಿಕ್ಸರ್ ಅನ್ನ ಆರಫ ರಿಯಲ್ ಫೈಟರ್ಸ್ ಆಟಗಾರ ಕೊನೆ ಹಂತದಲ್ಲಿ ಮಿಡ್ ವಿಕೆಟ್ ನಲ್ಲಿ ಪಂದ್ಯ ಚಿತ್ರಣ ಬದಲಿಸುವ ಲೆಕ್ಕಾಚಾರವನ್ನು ಮಾಡ್ತಾ ಇದ್ದಾನೆ. ಜಯಕ್ಕಾಗಿ ಐದೋಟದ ಅವಶ್ಯಕತೆ. ಕೊನೆಯ ಎರಡು ಚೆಂಡುಗಳು ಬಾಕಿ ಇದೆ. ಮೊದಲೇ ಹೇಳಿದ ಹಾಗೆ ಹರಿ ಇರುವಷ್ಟು ಕಾಲ ಆರಫ ರಿಯಲ್ ಫೈಟರ್ ಯಾವುದೇ ಹಂತದಲ್ಲೂ ಕೂಡ ಪ್ರತಿ ಹೋರಾಟವನ್ನು ಸಂಘಟಿಸಬಲ್ಲಂತ ತಂಡ. ಅಗಡ ಒಳಭಾಗದಲ್ಲಿ ಐ ಎಸ್ ಪಿ ಎಲ್ ಮತ್ತೊಂದು ಅತಿ ದೊಡ್ಡ ಮಟ್ಟದ ಪಂದ್ಯಾಟ ಮುಂಬೈಯಲ್ಲಿ ನಡೆಯುತ್ತೆ. ಟೆನಿಸ್ ಬಾಲ್ನಿಂದ ಅದಕ್ಕೆ ಆಯ್ಕೆಯಾಗಿರುವಂತಹ ಏಕಮಾತ್ರ ಆಟಗಾರ ಸಾಗರ್ ಭಂಡಾರಿ ಫ್ರಮ್ ಫ್ರೆಂಡ್ಸ್ ಬೆಂಗಳೂರು. ಅವರ ಅಭಿನಂದನೆ ಸಮರ್ಪಿಸ್ತಾ ಇದ್ದಾವೆ ಸಾಗರ್ ಭಂಡಾರಿ. ಅರ್ಟಲ್ ಐದನೇ ಚೆಂಡು ಮತ್ತೆ ಸಮರ್ಥ ಪಿಲ್ಲ ಆಟವನ್ನು ಬಿಟ್ಕೊಡ್ತಾ ಇಲ್ಲ. ಒಂದು ಎಸ್ ಐ ಬಾರಿ ಐದೋಟದ ಅವಶ್ಯಕತೆ. ಒಂದಕ್ಕೆ ಐದು ಬಹಳ ಶುದ್ಧ ಮಾಡಿದ ಪಂದ್ಯ ತೀರ್ಥಹಳ್ಳಿಯ ತಾಲೂಕಿನ ಮೈದಾನದಲ್ಲಿ ಇಸಾನ್ ಸ್ಪೋರ್ಟ್ಸ್ ಕ್ಲಬ್ ವರ್ಸಸ್ ಆರಫ ರಿಯಲ್ ಫೈಟರ್ಸ್. ಟೆನಿಸ್ ಬಾಲ್ ಕ್ರಿಕೆಟ್ನ ಇತಿಹಾಸ ಇತ್ತೀಚೆಗೆ ಅತ್ಯುತ್ತಮ ಪಂದ್ಯಾಟವಾಗಿ ಸೆಮಿಫೈನಲ್ಸ್ ಆಗ್ತಾ ಇದೆ. ಆರಫ ರಿಯಲ್ ಫೈಟರ್ಸ್ ವರ್ಸಸ್ ಇಸಾನ್ ಸ್ಪೋರ್ಟ್ಸ್ ಕ್ಲಬ್. ನಮ್ಮ ಲೈನ್ ಅಂಪೈರ್ಸ್ ಗಳು ಮೊದಲೇ ಹೇಳಿದ್ದೇವೆ ರೆಡಿ ಇರಬೇಕು ಅನ್ನೋದ ಕೇಳ್ತಾ ಇದ್ದೇವೆ. ಆ ಮುರುಳಿ ಕೂಡ ಸಾಗರ್ ಭಂಡಾರ ಜೊತೆ ಸೆಲೆಕ್ಟ್ ಆಗಿದ್ದಾರೆ. ಮೈತ್ರಿ ಆಟಗಾರ ಇಬ್ಬರು ಎಸ್ ಐ ಎಸ್ ಪಿ ಎಲ್ ಆಡೋದಕ್ಕೆ ಇಬ್ಬರು ಆಟಗಾರರು ಆಯ್ಕೆ ಆಗಿದ್ದಾರೆ. ಮುರಳಿ ಮತ್ತು ಸಾಗರ್ ಭಂಡಾರಿಗೆ ಮತ್ತೆ ಅಭಿನಂದನೆ ಸಮರ್ಪಿಸ್ತಾ ಇದ್ದಾವೆ. ಆ ನಿಟ್ಟಲ್ಲಿ ಜಯಕ್ಕಾಗಿ ಒಂದೇ ಸತ ಐದು ಓಟದ ಅವಶ್ಯಕತೆ. ವಿನಯ್ ಒಂದ್ ನಿಮಿಷ ಕಮೆಂಟ್ರಿ ಬಾಕ್ಸ್ ಮುಂಭಾಗದಲ್ಲಿ ಇರ್ತಕ್ಕಂಥವ್ರು ದಯಮಾಡಿ ತೆರವುಗೊಳಿಸಿ, ದಯಮಾಡಿ ತೆರವುಗೊಳಿಸಲೇಬೇಕು. ದಯಮಾಡಿ ಅದು ಸಮಸ್ಯೆ ಆಗ್ತಾ ಇದೆ. ಕ್ರೂಸಿಯಲ್ ಮೂಮೆಂಟ್ನಲ್ಲಿ ನೀವು ಸಮಸ್ಯೆ ಕೊಟ್ಟರೆ ಸಮಸ್ಯೆ ಆಗ್ತದೆ. ದಯಮಾಡಿ ಈ ಕಡೆ ಬನ್ನಿ, ಎಲ್ಲರೂ ಈ ಕಡೆ ಬನ್ನಿ. ಕಮೆಂಟ್ರಿ ಬಾಕ್ಸ್ ಮುಂಭಾಗದಲ್ಲಿ ಇದ್ದವರು ಸಮಸ್ಯೆ ನಿಮ್ಮಿಂದ ಆಗಬಾರ್ದು, ಯಾರಿಂದನೂ ಆಗಬಾರ್ದು, ಕ್ರೀಡೆ ಗೆಲ್ಲಬೇಕು. ದಯವಿಟ್ಟು ಹೃದಯ ಸಂಬಂಧಿ ಕಾಯಿಲೆಯ ಪ್ರೇಕ್ಷಕರು ಯಾರಾದ್ರೂ ಇದ್ರೆ ಈ ಒಂದು ಚೆಂಡು ಮುಗಿಯೋರೇ ಕಣ್ಣು ಮುಚ್ಕೊಳ್ಳಿ, ಸಮಸ್ಯೆ ಆಗುತ್ತೆ. ಆದ್ದರಿಂದ ಒಂದಕ್ಕೆ ಐದು ಬಹಳ ಶುದ್ಧವಾದ ಪಂದ್ಯ ತೀರ್ಥಹಳ್ಳಿ ಮೈದಾನವನ್ನು ಕಂಡುಕೊಳ್ತಾ ಇದೆ. ಅದ್ಯಾವ ತಂಡ ಫ್ರೆಂಡ್ಸ್ ಅನ್ನು ಎದುರಿಸ್ತಾರೆ ನೋಡ್ಬೇಕಾಗಿದೆ. ರಿಯಲ್ ಫೈಟರ್ಸ್ ಮತ್ತು ಆಂಗ್ಲ ಒಳಭಾಗದಲ್ಲಿ ಈಶಾನ್ ಕಾಳಗ ಮುಂದರಿಕೆಯನ್ನು ಕಾಣ್ತಾ ಇದೆ. ಅಂತಿಮ ಚೆಂಡು ಬಹಳ ಶುದ್ಧವಾದ ಹೊಡೆತ ಲಾಗನ ಭಾಗದಲ್ಲಿ ಒಂದನ ಸೇರ್ಪಡೆ ಎರಡನ ಒಂದು ಪೂರೈಕೆಯನ್ನು ಮಾಡಿಕೊಂಡ್ರು. ತನ್ನ ಮೂಲಕವಾಗಿ ಮೂರನೇ ಒಂದುಗಳ ಪ್ರಯತ್ನ ಈ ಹಂತದಲ್ಲಿ ಇಸಾನ್ ಸ್ಪೋರ್ಟ್ಸ್ ಕ್ಲಬ್ ಉಡುಪಿಯ ತಂಡ ಆರ್ಎಫ್ ರಿಯಲ್ ಫೈಟರ್ಸ್ ಅನ್ನ ಸೋಸರ ಮುಖೇನವಾಗಿ ಬೌಂಡ್ರಿ ಚೆಕ್ ಮಾಡೋದಕ್ಕಿದೆ. ಅಣ್ಣ ಹೊರಕ್ ಬರ್ರಿ, ಹೊರಕ್ ಬರ್ರಿ, ದಯವಿಟ್ಟು ಬೌಂಡ್ರಿ ಚೆಕಿಂಗ್ ಇದೆ. ಅಂಪೈರ್ಸ್ ಕಾಲ್ ಇರೋದ್ರಿಂದ ವಸ್ತುಶಃ ಇಸಾನ್ ಸ್ಪೋರ್ಟ್ಸ್ ಕ್ಲಬ್ನ ತಂಡ ನಂಬಲ ಸಾಧ್ಯವಾಗಿರುವಂತಹ ಇತಿಹಾಸವನ್ನ ನಿರ್ಮಿಸೋದ ಕೈ ಹಾಕ್ತಾ ಇದೆ. ಅಣ್ಣ ದಯಮಾಡಿ ಇದು ಫೈನಲ್ ಪಂದ್ಯಾಟ ಮುಗ್ದಿಲ್ಲ, ಸೆಮಿಫೈನಲ್ ಪಂದ್ಯಾಟ. ಆ ಕಲರ್ ಡ್ರೆಸ್ ಟೀಮ್ ಅವ್ರು ಬಿಟ್ಟು ಮತ್ತೆ ಯಾರು ಒಳಗಡೆ ಹೋಗಬಾರ್ದು, ದಯಮಾಡಿ ಗಮನಿಸ್ಕೊಳ್ಳಿ.
ಅಲ್ಲಿ ಬೌಂಡರಿಯ ಚೆಕ್ಕಿಂಗ್ ಕೂಡ ನಡೆಯತಾ ಇದೆ ಸಾಕಾರ ಮಾಡಿ ತೃತೀಯ ನಿರ್ಣಾಯಕರ ನಿರ್ಧಾರ ಬರಬೇಕಾಗಿದೆ ಅಲ್ಲಿವರೆಗೂ ವೇಟಿಂಗ್ ಅಲ್ಲಿ ನಾವೆಲ್ಲರೂ ಇದ್ದೀವಿ ಎಲ್ಲರೂ ಕೂಡ ಕಾತರದಲ್ಲಿ ಕಾಯ್ತಾ ಇದ್ದಾರೆ ईशान स्पोर्ट्स क्लब एंटर द फाइनल बाउंड्री रॉप चॉकिंग केवल एरडु ओट सूचने सब फील्डिंग साइड ईशान स्पोर्ट्स क्लब नम्मल साध्य रीतिय चावन दाखल मुख्यवागि फ्रेंड्स बेंगलूरु एदुरिसिद फाइनल पंद्यदल्लि बलिष्ठ बैटिंग लाइन अप आरएफ रियल फाइनल तंड ಅಂತಿಮ ಹಂತದಲ್ಲಿ ಮತ್ತೆ ಸೆಮಿಫೈನಲ್ ಸೋಲನ್ನು ಕಂಡುಕೊಂಡ್ರು ಭಾಗವಹಿಸಿದ್ದಕ್ಕೆ ಅಭಿನಂದನೆ ಸಮರ್ಪಿಸ್ತಾ ಇದ್ದೇವೆ ಆರಫ ರಿಯಲ್ ಫೈಟರ್ಸ್ ಉಡುಪಿಯ ತಂಡಕ್ಕೆ ಅದೇ ರೀತಿ ಫೈನಲ್ ಪ್ರವೇಶವನ್ನು ಮಾಡಿದಂತಹ ಈಶಾನ್ ಸ್ಪೋರ್ಟ್ಸ್ ಕ್ಲಬ್ಗೂ ಕೂಡ